ಈ ಕಾರ್ಯಕ್ರಮದ ಪ್ರಾಯೋಜಕರು ಕ್ಯಾಟ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಗಳಿಸಿ ವೀಕ್ಷಕರ ನಮಸ್ಕಾರ ಇವತ್ತಿನ ಜ್ಞಾನ ವಿಜ್ಞಾನಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಇವತ್ತಿನ ಒಂದು ಸ್ವಲ್ಪ ನಮ್ಮ ಮೂಲ ತಾಂತ್ರಿಕ ವಿಷಯದಿಂದ ಆಚೆ ಹೋಗಿ ಈಗ ಇತ್ತೀಚೆಗೆ ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಮತ್ತು ಸಂರಕ್ಷಣಾ ಅಧಿನಿಯಮ ಬಂದಿದೆ ಎರಡು ಸಾವಿರದ ಇಪ್ಪತ್ತು ಇದರದ್ದು ಇಪ್ಪತ್ತೊಂದರಲ್ಲಿ ಜಾರಿಗೆ ಬಂದಿದೆ ಇದು ಅದರ ಬಗ್ಗೆ ಸಾಕಷ್ಟು ತಿಳುವಳಿಕೆ ಇನ್ನೂ ಜನರಿಗಿಲ್ಲ ಏನೇನೋ ಅದರನ್ನು ಅನಗತ್ಯವಾಗಿ ಕಾಂಟ್ರವರ್ಸಿ ಮಾಡ್ತಾರೆ ಈ ಕಾಯ್ದೆನಲ್ಲಿ ಏನು ಹೇಳಿದ್ದಾರೆ ಏನನ್ನು ಮಾಡಬಾರ್ದು ಹತ್ಯೆ ಪ್ರತಿಬಂಧಕ ಅಂದ ತಕ್ಷಣ ಒಂದಿಷ್ಟು ಏನು ಮಾಡಬಾರ್ದು ಅಂತ ಹೇಳಿದ್ದಾರೆ ಅಥವಾ ಏನು ಮಾಡಿದರೆ ಏನು ಶಿಕ್ಷೆ ಆಗುತ್ತೆ ಅಂತ ಹೇಳೋ ಈ ಥರದಲ್ಲಿ ಒಂದಷ್ಟು ಅಲ್ಲಿ ಆ ಕಾಯ್ದೆನಲ್ಲಿ ಏನಿದೆ ಇದು ಏನಕ್ಕೆ ನಾನು ಈ ವಿಷಯವನ್ನು ತಕ್ಷಣ ನಾವು ಚರ್ಚೆಗೆ ತಗೊಂಡ್ವಿ ಅಂತ ಕೇಳಿದರೆ ಈಗ ಹಿಂದೆ ಕೃಷಿ ಕಾಯ್ದೆ ಬಂದಾಗ ಇದೇ ಬಂತು ಯಾರ್ಯಾರೋ ಏನೇನೋ ಹೇಳ್ತಾರೆ ಅದು ನಿಮಗೂ ಗೊತ್ತು ವಾಟ್ಸಪ್ ಯೂನಿವರ್ಸಿಟಿನಲ್ಲಿ ಬಂದಿದ್ದೆಲ್ಲ ಒಂದು ಮಟ್ಟಕ್ಕೆ ನಂಬುವ ಪರಿಸ್ಥಿತಿ ಬಂದಿದೆ ಮೂಲ ಕಾಯ್ದೆಯಲ್ಲಿ ಏನಿದೆ ಹೇಳಿ ಹೇಳೋರು ಯಾರಿಲ್ಲ ಒಬ್ಬ ವಿರೋಧ ಮಾಡ್ತಾನೆ ಒಬ್ಬ ಅದ ಅದನ್ನು ಪರವಾಗಿ ಮಾತಾಡ್ತಾನೆ ಮಧ್ಯಂತರ ದಾರಿ ಪ್ರಾಮಾಣಿಕ ಕಾಯ್ದೆಯಲ್ಲಿ ಏನು ಬರೆದಿ ಹೇಳೋರೇ ಇಲ್ಲ ನಮ್ಮ ಮಾಧ್ಯಮದವರು ಸೇರಿ ಅದು ಭಾಳ ಆಯಿತು ಅದನ್ನು ನಾವು ವ್ಯವಸ್ಥಿತವಾಗಿ ಮೂರು ಕಾಯ್ದೆಯನ್ನು ಕೊಟ್ಟಿವಿ ನಿಮ್ಗೆ ಗೊತ್ತು ಅದೇ ರೀತಿಯಲ್ಲಿ ನಾವು ಇವತ್ತಿನ ಚರ್ಚೆಯಲ್ಲಿ ಕಾಯ್ದೆಯಲ್ಲಿ ಏನಿದೆ ಅಷ್ಟೇ ಅದು ಸರಿನೋ ತಪ್ಪೋ ನ ಅದು ಇಲ್ಲಿ ಚರ್ಚೆ ಬೇಡ ಕಾಯ್ದೆಯಲ್ಲಿ ಒಂದು ನಮ್ಮ ವಿಧಾನಸಭೆಯಲ್ಲಿ ಪಾಸಾಗುವಾಗ ಸಾಕಷ್ಟು ಚರ್ಚೆ ಆಗಿರುತ್ತೆ ಅದರಲ್ಲಿ ಯಾವುದು ಸರಿ ಯಾವ್ದು ತಪ್ಪು ಮಾಡಿ ಮಾಡಿರ್ತಾರೆ ಕಾಯ್ದೆಯಲ್ಲಿ ಏನು ಹೇಳಿದೆ ಹೇಳೋದನ್ನಷ್ಟೇ ಇವತ್ತಿನ ಚರ್ಚೆಯ ವಿಷಯ ಈಕೆ ನಮಗೆ ಮಾಹಿತಿಯನ್ನು ಕೊಡೋದಕ್ಕೆ ಈ ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವೆ ಇಲಾಖೆ ಅಂದರೆ ನಮ್ಮ ಆಡುಭಾಷೆಯಲ್ಲಿ ವೆಟರ್ನರಿ ಡಿಪಾರ್ಟ್ಮೆಂಟು ಇದರ ಹೆಚ್ಚುವರಿ ನಿರ್ದೇಶಕರು ಅಡಿಷನಲ್ ಡೈರೆಕ್ಟರ್ ಆದಂಥ ಡಾಕ್ಟರ್ ಶ್ರೀನಿವಾಸ್ ಅವರು ನಮ್ಮ ಜೊತೆಗಿದ್ದಾರೆ ಅವರ ಹತ್ರ ನಾವು ಈ ವಿಷಯದಲ್ಲಿ ಮತ್ತೆ ಸರ್ಕಾರ ಈಗ ಆಯಿತು ಇದನ್ನು ಮಾಡಿದರೆ ಸರ್ಕಾರದಿಂದ ಏನು ವ್ಯವಸ್ಥೆ ಕ್ರಮ ತಗೊಳ್ತಾ ಇದ್ದಾರೆ ಈ ಕಾಯ್ದೆಗೆ ಸಂಬಂಧಪಟ್ಟಂತೆ ಅಥವಾ ಅದರ ಮುಂದುವರಿದ ಭಾಗವಾಗಿ ಹೇಳೋದನ್ನೆಲ್ಲ ಚರ್ಚೆ ಮಾಡೋಣ ಬನ್ನಿ ಡಾಕ್ಟರ್ ಶ್ರೀನಿವಾಸ್ ಅವ್ರನ್ನ ಭೇಟಿಯಾಗೋಣ ಸರ್ ನಮಸ್ಕಾರ ಸರ್ ನಮ್ಮ ವಾಹಿನಿಗೆ ಸ್ವಾಗತ ಮತ್ತು ನಮ್ಮ ಜ್ಞಾನ ವಿಜ್ಞಾನಿ ಕಾರ್ಯಕ್ರಮಕ್ಕೆ ಸ್ವಾಗತ ನಾನೀಗ ಪ್ರಸ್ತಾವನೆಯಲ್ಲಿ ಹೇಳಿದಾಗೇ ಈಗ ನಮಗೆ ಕಾಯ್ದೆ ಯಾವುದೇ ಒಂದು ಹೊಸ ಕಾಯ್ದೆ ಬಂದಾಗ ಮೂಲತಃ ಕಾಯ್ದೆಯಲ್ಲಿ ಏನು ಬರೆದಿದೆ ಸೆಕ್ಷನ್ ವೈಸ್ ಅಂದರೆ ಆ ರೀತಿಯಲ್ಲಿ ಹೇಳುವಂಥ ಸ್ಪಷ್ಟತೆ ಸಿಕ್ಕರೆ ಆವಾಗ ಜನರಿಗೆ ಒಂದು ಇದು ಸರಿ ಇದೆಯಾ ತಪ್ಪ ನಿರ್ಧಾರಕ್ಕೆ ಬರೋದಕ್ಕೆ ಅನುಕೂಲ ಆಗುತ್ತೆ ಇಲ್ಲಾಂದರೆ ಏನಾಗುತ್ತೆ ಎಲ್ಲರೂ ಅರ್ಧಮರ್ಧ ಈಗ ಬಜೆಟ್ ಬಂದಾಗ ಮಾಡ್ದಂಗೆ ಬಜೆಟ್ ಬಂದಾಗ ಆಡಳಿತ ಪಕ್ಷದವ್ರು ಏನು ಮಾಡ್ತಾರೆ ಅಥವಾ ಅವರ ಇವರು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ವಿರೋಧ ಪಕ್ಷದವರು ಒಂದೂ ಸರಿ ಇಲ್ಲ ಅಂತ ಹೇಳ್ತಾರೆ ಯಾವುದೇ ಒಂದು ಪೂರ್ತಿ ತಪ್ಪು ಪೂರ್ತಿ ಸರಿ ಇರೋಕ್ಕೆ ಸಾಧ್ಯ ಇಲ್ಲ ಏನಾದ್ರೂ ಒಂದು ಆ ಮಧ್ಯಂತರ ನಮಗೆ ಮಾಹಿತಿ ಕೊಡೋರಿಲ್ಲ ಈ ಹಿನ್ನೆಲೆಯಲ್ಲಿ ನಾವು ಈ ಕಾಯ್ದೆ ಬಗ್ಗೆ ನಾವು ನಿಮ್ಮ ಹತ್ರ ಕೇಳಿ ಯಾಕೆ ನೀವು ನಿಮ್ಮ ಇಲಾಖೆ ವತಿಯಿಂದ ಸಾಕಷ್ಟು ಅವೇರ್ನೆಸ್ ಕಾರ್ಯಕ್ರಮ ಇದ್ದೀರಿ ಅಂತ ನಮಗೆ ತಿಳಿದು ಬಂತು ಅಂದರೆ ಇದು ಹೀಗೆ ಮಾಡಬೇಡ್ರಪ್ಪ ತಪ್ಪು ಅಥವಾ ಹೀಗೆ ಮಾಡಿ ಸೊ ಈ ಥರದ ಒಂದು ಏನು ಮಾಹಿತಿಯ ಪ್ರಯತ್ನವನ್ನು ನೀವು ಮಾಡ್ತಾಯಿದ್ದೀರಿ ನಿಮ್ಮ ಇಲಾಖೆಯಿಂದ ಅಂದರೆ ಸರ್ಕಾರದ ಕಡೆಯಿಂದ ಅಂತ ಗೊತ್ತಾಯಿತು ಅದಕ್ಕೆ ನಾವು ವ್ಯವಸ್ಥಿತವಾಗಿ ಅದನ್ನು ನಮ್ಮೆಲ್ಲ ವೀಕ್ಷಕರಿಗೆ ತಲುಪಿಸೋದು ನಮ್ಮ ಕರ್ತವ್ಯ ಅಂಥೇಳಿ ನಾವು ಮಾಡ್ತಾಯಿದ್ವಿ ಸರಿ ಈಗ ಒಟ್ಟಾರೆ ಈ ಕಾಯ್ದೆ ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಮತ್ತು ಸಂರಕ್ಷಣಾ ಅಧಿನಿಯಮ ಎರಡು ಸಾವಿರದ ಇಪ್ಪತ್ತು ಇದು ಯಾವಾಗ ನಮ್ಮ ಅಸೆಂಬ್ಲಿಗೆ ಬಂತು ಯಾವಾಗ ಜಾರಿಗೆ ಬಂತು ಈ ಕಾಯ್ದೆ ಈಗಾಗಲೇ ತಾವು ಹೇಳ್ದಂಗೆ ಸಾಮಾನ್ಯವಾಗಿ ಎಲ್ಲ ಜನ ಎಲ್ಲ ಸಾರ್ವಜನಿಕರು ಏನಂತಾರೆ ಗೋಹತ್ಯೆ ನಿಷೇಧ ಗೋಹತ್ಯೆ ನಿಷೇಧ ಕಾಯ್ದೆ ಅಂತ ಆಡು ಭಾಷೆಯಲ್ಲಿ ಹೇಳ್ತಾರೆ ತಾವೀಗ ಹೇಳ್ದಂಗೆ ಈ ಕಾಯ್ದೆ ಹೆಸರು ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಮತ್ತು ಸಂರಕ್ಷಣಾ ಅಧಿನಿಯಮ ಎರಡು ಸಾವಿರದ ಇಪ್ಪತ್ತು ಕರ್ನಾಟಕ ಮೀನ್ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ದ ಕರ್ನಾಟಕ ಪ್ರಿವೆನ್ಷನ್ ಆಫ್ ಸ್ಲಾಟರ್ ಆ್ಯಂಡ್ ಪ್ರಿಸರ್ವೇಶನ್ ಆಫ್ ಕ್ಯಾಟಲ್ ಆ್ಯಕ್ಟ್ ಟೂ ತೌಸಂಡ್ ಟ್ವೆಂಟಿ ಅಂತ ಇದು ಈ ಕಾಯ್ದೆ ಜಾರಿಗೆ ಬಂದದ್ದು ಇಪ್ಪತ್ತೈದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈ ಜಾರಿಗೆ ಬಂತು ಅವತ್ತಿನಿಂದ ಈ ಕಾಯ್ದೆಗೆ ಕಾಯ್ದೆ ಪ್ರಕಾರ ಯಾವ ಯಾವ ಸೆಕ್ಷನ್ ಅಲ್ಲಿ ಏನೇನಿದೆ ಅನ್ನೋದು ನಾವು ನಮ್ಮ ರಾಜ್ಯದಲ್ಲಿ ಇದನ್ನ ಚಾಲ್ತಿಯಲ್ಲಿದೆ ಮತ್ತೆ ಅದೇ ರೀತಿ ನಾವು ಕೂಡ ನಾವು ಈ ಕಾಯ್ದೆಗೆ ನಾವು ಒಂದು ಗೌರವ ಕೊಟ್ಟು ಅದರಂತೆ ನಾವು ಸರ್ ಇದರಲ್ಲಿ ಒಂದು ಪೂರಕ ಪ್ರಶ್ನೆ ಇದು ನೇರವಾಗಿ ಹಸುಗಳಿಗೆ ಅಂದರೆ ಐ ಮೀನ್ ಕ್ಯಾಟ್ಲು ದನಗಳಿಗೆ ಮಾತ್ರ ಸಂಬಂಧಪಟ್ಟಿದ್ದ ಅಥವಾ ದನ ಎಮ್ಮೆ ಈ ಕುರಿ ಆಡುಗೆ ಇಲ್ಲಿ ಏನಂತ ಹೇಳಿದ್ರೆ ಈ ಒಟ್ಟಾರೆಯಾಗಿ ಇಪ್ಪತ್ತೆರಡು ಸೆಕ್ಷನ್ಸ್ ಇದೆ ಸೆಕ್ಷನ್ ಒನ್ ಟೂ ತ್ರೀ ಫೋರ್ ಫೈವ್ ಅಂತ ಇಲ್ಲಿ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡಿದರೆ ಈ ಪಾರಿ ಭಾಷೆಗಳು ಅಂತ ಹೇಳಿದ್ರೆ ಆ ಕಾಯ್ದೆಯಲ್ಲಿ ಯಾವ್ಯಾವ ಭಾಷೆಗಳು ಬರ್ತದೆ ಅದರಲ್ಲಿ ಏನು ಅದು ಆ ವರ್ಡ್ ಗೆ ಮೀನಿಂಗ್ ಏನು ಅಂತ ಎಕ್ಸ್ಪ್ಲೈನ್ ಮಾಡಿದರೆ ಇಲ್ಲಿ ಜಾನುವಾರು ಜಾನುವಾರು ಅಂತ ಹೇಳಿದ್ರೆ ಎಲ್ಲಾ ವಯಸ್ಸಿನ ಹಸುಗಳು ಆಕಳುಗಳು ಕರುಗಳು ಇರ್ಬಹುದು ಎತ್ತಿರ್ಬೋದು ಅಥವಾ ಬುಲಕ್ಸ್ ಅಥವಾ ಆಕ್ಷನ್ ಅಂತ ಹೇಳಿದ್ರೆ ಗೂಳಿ ಕೂಡ ಇರಬಹುದು ಮತ್ತೆ ಹದಿಮೂರು ವರ್ಷದ ಒಳಪಟ್ಟ ಎಮ್ಮೆಗಳು ದಟ್ ಈಸ್ ಇಂಪಾರ್ಟೆಂಟ್ ಹದಿಮೂರು ವರ್ಷದ ಒಳಪಟ್ಟ ಎಮ್ಮೆಗಳು ಈ ಕಾಯ್ದೆ ಅಡಿಯಲ್ಲಿ ಈ ಕಾಯ್ದೆ ಅಂದ್ರೆ ಇಲ್ಲಿ ಕುರಿ ಮತ್ತೆ ಮೇಕೆ ಇದೆ ಈ ಕಾಯ್ದೆ ಬರಲ್ಲ ಬರಲ್ಲ ಜಾನುವಾರುಗಳು ಅಂದ್ರೆ ಮೀನಿಂಗ್ ಅದಿರ್ತದೆ ಕರೆಕ್ಟ್ ಆದ್ರೆ ಈ ಕಾಯ್ದೆ ಪ್ರಕಾರ ಈ ಕಾಯ್ದೆ ಕುರಿ ಮತ್ತೆ ಮೇಕೆಗಳು ಈ ಜಾನುವಾರು ಕಾಯ್ದೆಯಲ್ಲಿ ಬರಲ್ಲ ಈ ಕಾಯ್ದೆ ಬರಲಿಲ್ಲ ಈ ಕಾಯ್ದೆಯಲ್ಲಿ ಬರಲ್ಲ ಹ್ಮ್ ಸೊ ಇದ್ರಲ್ಲಿ ಈಗ ನೀವು ಜಾರಿಗೆ ಬಂದಿದ್ದು ಹೇಳಿದ್ರಿ ಈ ಕಾಯ್ದೆ ಪ್ರಕಾರ ಏನು ಏನೆಲ್ಲ ಮಾಡಬಾರದು ಅಥವಾ ಅದರ ಇನ್ನೊಂದು ರೀತಿಯಲ್ಲಿ ಏನು ಮಾಡಬಹುದು ನೀವು ಏನು ಮಾಡಬಾರ್ದು ಅಂತ ಹೇಳಿದ್ರೆ ನಾವು ಉಳಿದಿದ್ದೆಲ್ಲ ಮಾಡಬಹುದು ಅಂತ ಅನ್ಕೋತೀವಿ ನೀವು ಒಂದು ಒನ್ ಬೈ ಒಂದು ಸೆಕ್ಷನ್ ಪ್ರಕಾರ ಹೇಳ್ಬಿಟ್ರೆ ಒಳ್ಳೇದು ಆಯ್ತು ನಾನು ಅದಕ್ಕಿಂತ ಮೊದಲೇ ಹೇಳ್ಬೇಕಂತ ಹೇಳಿದ್ರೆ ಇದು ಕಾಯ್ದೆ ಹೆಸರೇ ಹೇಳುವಂಗೆ ಗೋಗಳ ಹತ್ಯೆಯ ನಿಷೇಧ ಮತ್ತು ಗೋಗಳ ಸಂರಕ್ಷಣೆ ಎರಡು ಇದೆ ಸಂರಕ್ಷಣೆನೂ ಇದೆ ಮತ್ತೆ ಗೋ ಹತ್ಯೆಯ ನಿಷೇಧನೂ ಇದೆ ಈ ಎರಡೂ ಇಟ್ಕೊಂಡು ಈ ಕಾಯ್ದೆನ ಮಾಡಿದರೆ ಮೊದಲನೇದಾಗಿ ಪ್ರಿಯಾಂಬಲ್ ಸಮನ್ವಯ ಕೊಡ್ತಾರೆ ಇದರ ಈ ತರದ್ದು ಒಂದು ಕಾಯ್ದೆ ಜಾರಿಯ ಅನಿವಾರ್ಯತೆ ಏನಕ್ಕೆ ಬಂತು ಅಂತ ಹೇಳುತ್ತಾ ಕಾಯ್ದೆ ಅದು ಸರ್ಕಾರದ ಮೇಲ್ಮಟ್ಟದ ಚಿಂತನೆ ಅದು ಈ ಕಾಯ್ದೆಯಲ್ಲಿ ಇಲ್ಲಿ ಅಲ್ಲಿ ಏನು ಹೇಳಲಿಲ್ಲ ಉದ್ದೇಶ ಏನಂತ ಹೇಳಿದ್ರೆ ಗೋವುಗಳನ್ನ ರಕ್ಷಣೆ ಮಾಡಬೇಕು ಸಮರಕ್ಷಣೆ ಮಾಡಬೇಕು ನಾವು ಕೃಷಿ ದೃಷ್ಟಿಯಿಂದ ಹೋದ್ರು ಬೇರೆ ಬೇರೆ ಆಯಾಮಗಳು ನಮಗೆ ಸಂಬಂಧ ಇಲ್ಲ ನಾವು ಕೃಷಿ ದೃಷ್ಟಿಯಿಂದ ನೋಡೋದಾದ್ರೆ ಸಂರಕ್ಷಣೆ ಮಾಡ್ತಾರೆ ಸಾವಯವ ಕೃಷಿ ಬಹಳ ಮಹತ್ವ ಬಂದಿದೆ ಅದಕ್ಕೆ ಸಾವಯವ ಕೃಷಿ ಮಾಡಬೇಕು ಅಂದ್ರೆ ಅದು ಈಗ ಫರ್ಟಿಲೈಸರ್ ಇದ್ರಲ್ಲಿ ಒಂದು ಮಣ್ಣಾಳಾಗಿದೆ ಬಹಳಷ್ಟು ಮತ್ತೆ ಹಣ ಬಹಳ ಖರ್ಚಾಗ್ತಾ ಇದೆ ದೇಶಕ್ಕೆ ವಿದೇಶಿ ವಿನಿಮಯ ಹೋಗ್ತಾ ಇದೆ ಅದಕ್ಕೆ ಸಾವಯವ ಕೃಷಿ ಬರಬೇಕು ಅಂದ್ರೆ ನಮಗೆ ಸಗಣಿ ಗಂಜಲ ಬೇಕೇ ಬೇಕು ಅದು ಈಗ ಒಂದು ಐದೆಂಟು ಹತ್ತು ವರ್ಷದಲ್ಲಿ ಬಹಳ ಮಹತ್ವ ಅದು ಮಾಡಬೇಕು ಅಂದರೆ ಹಸುಗಳು ಈ ಪ್ರಾಣಿಗಳು ಉಳಿಲೇಬೇಕು ಅದು ನಾವು ಕೃಷಿ ದೃಷ್ಟಿಯಿಂದ ನೋಡಿದ್ರೆ ಇದು ಆ ದೃಷ್ಟಿಯಿಂದ ಬಹಳ ಮಹತ್ವ ಆಗುತ್ತೆ ಸಂರಕ್ಷಣೆ ಸಂರಕ್ಷಣೆಗೋಸ್ಕರ ಈ ಕಾಯ್ದೆ ತಂದ ಓಕೆ ಸರ್ ಇದರಲ್ಲಿ ಮೊದಲನೇ ಸೆಕ್ಷನ್ ಒಂದು ಎರಡು ಹೇಳಿದ್ರೆ ಅದ್ರ ಹೆಸರು ಇರ್ತದೆ ಸೆಕ್ಷನ್ ಎರಡಲ್ಲಿ ಪರಿಭಾಷೆಗಳು ಇರ್ತದೆ ಸೆಕ್ಷನ್ ಮೂರಲ್ಲಿ ಸಕ್ಷಮ ಪ್ರಾಧಿಕಾರ ಯಾರು ಅಂತ ಹೇಳ್ತಾರೆ ಸಕ್ಷಮ ಪ್ರಾಧಿಕಾರ ಇಲ್ಲಿ ವೆಟರ್ನರಿ ಆಫೀಸರು ಅಂಡ್ ಆ ಏರಿಯಾದ ತಾಲೂಕಿನ ತಹಸೀಲ್ದಾರ್ ದಂಡಾಧಿಕಾರಿ ದಂಡಾಧಿಕಾರಿಗಳು ಡೈರೆಕ್ಟರ್ ಇರ್ತದೆ ಅಥವಾ ಏರಿಯಾ ನಮ್ಮ ವೆಟರ್ನರಿ ಆಫೀಸರ್ಸ್ ಇರ್ತಾರಲ್ಲ ಅವರು ಕೂಡ ಈ ಸಕ್ಷಮ ಪ್ರಾಧಿಕಾರದಲ್ಲಿ ಇದ್ದಾರೆ ತಹಸೀಲ್ದಾರ್ ಇದ್ದಾರೆ ಮತ್ತೆ ಇದರಲ್ಲಿ ಸೆಕ್ಷನ್ ಫೋರ್ ಅಲ್ಲಿ ಹೇಳ್ತದೆ ಜಾನುವಾರು ಹತ್ಯೆ ನಿಷೇಧ ಅಂದ್ರೆ ಜಾನುವಾರು ಹತ್ಯೆ ನಿಷೇಧ ಅಂತ ಹೇಳಿದ್ರೆ ಬರೀ ಹತ್ಯೆ ಮಾಡೋದು ಒಂದೇ ಅಲ್ಲ ಯಾರು ಅದಕ್ಕೆ ಪ್ರೇರಣೆ ಮಾಡ್ತಾರೆ ಯಾರು ಅದನ್ನ ಕೊಲ್ಲೋದಕ್ಕೆ ಅಂತ ಕೊಡ್ತಾರೆ ಹತ್ಯೆ ಮಾಡೋರು ಮತ್ತೆ ಅದಕ್ಕೋಸ್ಕರ ಟ್ರಾನ್ಸ್ಪೋರ್ಟ್ ಮಾಡೋರು ಅದಕ್ಕೋಸ್ಕರ ಖರೀದಿ ಮಾಡೋರು ಅವ್ರೆಲ್ಲೂ ಕೂಡ ಇಲ್ಲಿ ಜಾನುವ ಹತ್ಯೆ ಸೆಕ್ಷನ್ ಫೋರ್ ಅಲ್ಲಿ ಬರ್ತಾರೆ ಜವಾಬ್ದಾರಿ ವ್ಯಕ್ತಿಗಳು ಆಗ್ತಾರೆ ಮತ್ತೆ ಅದ್ರ ಜೊತೆಗೆ ಸೆಕ್ಷನ್ ಫೈವ್ ಅಲ್ಲಿ ಅದು ಜಾನುವಾರು ಸಾಕಾಣಿಕೆನ ನಿರ್ಬಂಧ ಮಾಡಿದ್ದಾರೆ ಜಾನುವಾರು ಸಾಕಾಣಿಕೆ ನಿರ್ಬಂಧ ಮಾಡಿದ್ದಾರೆ ಆದರೆ ಕೃಷಿಗೆ ಸಂಬಂಧಪಟ್ಟಂಗೆ ಮತ್ತು ಪಶುಪಾಲನೆ ಹೈನುಗಾರಿಕೆ ಇಲಾಖೆ ಹೈನುಗಾರಿಕೆಗೆ ಸಂಬಂಧಪಟ್ಟ ಚಟುವಟಿಕೆಗಳಿಗೆ ಅವರು ಸಾಗಾಣಿಕೆನ ಮಾಡ್ಕೋಬಹುದು ಇದಕ್ಕೆ ರೂಲ್ಸ್ ಫ್ರೇಮ್ ಆಗಿದೆ ಈಗ ಸಾಕಣೆ ನಿರ್ಬಂಧ ಅಂದ್ರೆ ಈ ಚಟುವಟಿಕೆ ಹೊರತಾಗಿ ಸಾಕಣೆ ಮಾಡಬಾರ್ದು ಈ ಹೌದು ಸಾಗಣೆ ಸಾಗಣೆ ಸಾಗಾಣೆ ಟ್ರಾನ್ಸ್ಪೋರ್ಟ್ ಅಂದ್ರೆ ಕೃಷಿ ಮತ್ತು ಪಶುಪಾಲನೆಯ ಆಕ್ಟಿವಿಟಿಗೆ ಸಂಬಂಧಪಟ್ಟಂಗೆ ಸಾಗಾಣಿಕೆ ಮಾಡಬಹುದು ಅದಕ್ಕೆ ಅಥೆಂಟಿಕೇಶನ್ ಇಂದ ಒಂದು ವೆಟರ್ನರಿ ಆಫೀಸರ್ ಇಂದ ಲೋಕಲ್ ವೆಟರ್ನರಿ ಆಫೀಸರ್ ಒಂದು ಪ್ರೂಫ್ ಅವ್ರು ತಗೊಳ್ಬೇಕು ಎಲ್ಲಿಂದ ಎಲ್ಲಿಗೆ ಸಾಗಾಣಿಕೆ ಮಾಡ್ತಾರೆ ಕೊಟ್ಟವರ ಯಾರು ತಗೊಂಡವರ ಯಾರು ಯಾವ ಉದ್ದೇಶ ಯಾವ ಉದ್ದೇಶ ಅನ್ನೋದು ಇದನ್ನ ಸದ್ಯಕ್ಕೆ ಆಫ್ಲೈನ್ ಮಾಡ್ತಾ ಇದೀವಿ ಇನ್ ಮುಂದೆ ಈ ಸಂಬಂಧಪಟ್ಟಂಗೆ ಒಂದು ಆನ್ಲೈನ್ ಕ್ಯಾಟಲ್ ಪಾಸ್ ಪಾಸ್ ಹೇಳಿ ಈಗ ಆಲ್ರೆಡಿ ನಾವು ಒಂದು ಆನ್ಲೈನ್ ಅಲ್ಲಿ ಒಂದು ಸಾಫ್ಟ್ವೇರ್ನ ಡೆವಲಪ್ ಮಾಡ್ತಾ ಇದೀವಿ ಶಾರ್ಟ್ಲಿ ಅದನ್ನ ಹಂತ ಹಂತವಾಗಿ ಅದನ್ನ ಪಬ್ಲಿಕ್ ಡೊಮನ್ಸ್ ಈಗ ನೋಡಿ ಅರಣ್ಯ ಇಲಾಖೆ ಬಹಳ ವ್ಯವಸ್ಥಿತವಾಗಿ ಬಹಳ ಹಳೆ ಕಾಲದಿಂದ ಇದೆ ಒಂದು ಮರ ಒಂದ್ ಕಡೆ ಸಾಗಬೇಕು ಅಂದ್ರೆ ಇಷ್ಟೇ ಸಂದರ್ಭದಲ್ಲಿ ಹೋಗುವ ಅಲ್ಲಿ ಅದು ಬಹಳ ನಿರ್ದಿಷ್ಟ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ಒಳಗೆ ಈ ಊರಿಂದ ಈ ಊರಿಗೆ ಹೋಗುತ್ತೆ ಅದ್ರ ತಪ್ಪಿದ್ರೆ ಅದು ಕಳ್ಳು ಮಾಡುವ ಅಂತಾನೆ ಲೆಕ್ಕ ತೆಗಿತಾರೆ ಆ ತರದಲ್ಲಿ ಮಾಡಕ್ಕೆ ಅವಕಾಶ ಇದೆ ಅದೇ ತರ ನಾವು ಮಾಡ್ತಾ ಇದೀವಿ ಇಲ್ಲಿ ಎಲ್ಲಿ ಎಲ್ಲಿ ತಗೊಂಡ್ರು ಎಲ್ಲಿಗೆ ಹೋಗ್ತಿದೆ ಏನ್ ಅಂದಾಜು ಡಿಸ್ಟೆನ್ಸ್ ಏನು ಅಲ್ಲಿಂದ ಅಲ್ಲಿಗೆ ಅಂದಾಜು ಡಿಸ್ಟೆನ್ಸ್ ಏನು ಮತ್ತೆ ಯಾವ ಟ್ರಕ್ ಅಲ್ಲಿ ಹೋಗ್ತಿದ್ದೆ ಯಾವ ಟ್ರಕ್ ಅಲ್ಲಿ ಹೋಗ್ತಿದೆ ಅದನ್ನೂ ಕೂಡ ನಾವು ಆ ಕ್ಯಾಟ್ಲು ಪಾಸ್ ಅನ್ನೋದು ಆನ್ಲೈನ್ ಸಾಫ್ಟ್ವೇರ್ ಡೆವಲಪ್ ಮಾಡ್ತಾ ಬರುತ್ತೆ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಸೊ ಇದು ನೀವು ಹೇಳೋದು ಈ ಉದ್ದೇಶ ಬಿಟ್ಟು ಉಳದೇ ಸಾಗಣೆ ಮಾಡುದು ನಿಷೇಧ ಮಾಡತಕ್ಕಂತ ಇಲ್ಲಿ ಯಾರು ಆ ಡ್ರೈವರ್ ಆಗಿರ್ಬೋದು ಆಗಿರ್ಬೋದು ಅವರು ಕೂಡ ಈ ಕಾಯ್ದೆಯಲ್ಲಿ ಹಂಗಾಗಿ ನಾ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಯಾವುದೇ ಟ್ರಕ್ ಡ್ರೈವರು ಯಾವುದೇ ಲಾರಿ ಡ್ರೈವರು ಅವನ ಸಾಗಾಣೆ ಮಾಡಕ್ ಮೊದಲೇನೆ ಅವ್ರೇನ್ ಅನ್ಕೋಬಹುದು ನಂದಲ್ಲ ಯಾರೋ ತಕೊಂಡ್ ಹೋಗ್ತಾರೆ ಅಂತ ಬರ್ತದೆ ಆದ್ರೆ ಇಲ್ಲಿ ಅವರು ಕೂಡ ಜವಾಬ್ದಾರ ಆಗ್ತಾರೆ ಮತ್ತೆ ಆತರ ಸಂದರ್ಭ ಬಂದಾಗ ಫಸ್ಟ್ ಸೀಸ್ ಆಗದವ್ರು ಟ್ರಕ್ ಟ್ರಕ್ಕು ಮತ್ತೆ ಅವರು 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 ಆಗ್ತಾರೆ ಯಾಕೆಂದ್ರೆ ಅವರಲ್ಲೇ ಇರ್ತಾರೆ ಸೊ ಹಾಗಾಗಿ ಓಕೆ ಮುಂದಿನ ಸೆಕ್ಷನ್ ಇವಾಗ ಮತ್ತೆ ಅದ್ರ ಜೊತೆಗೆ ಕೆಲವರು ಏನ್ಬೋದು ಇಲ್ಲ ಇದು ನಮ್ಮ ರಾಜ್ಯದಲ್ಲಿ ಮಾತ್ರ ಈ ಕಾಯ್ದೆ ಇದೆ ನಾನು ಬೇರೆ ರಾಜ್ಯಕ್ಕೆ ತಗೊಂಡು ಹೋಗ್ತೀನಿ ಅಂದ್ರೆ ಇದು ಹತ್ತೆಗೋಸ್ಕರ ವಧೆ ಮಾಡ್ಲಿಕ್ಕೋಸ್ಕರ ಬೇರೆ ರಾಜ್ಯಕ್ಕೆ ತಗೊಂಡು ಹೋಗ್ತೀನಿ ಅಂದ್ರೆ ಇಲ್ಲ ಅದು ನಿಷೇಧ ಆಗಿದೆ ಓಕೆ ಅದು ನಿಷೇಧ ಆಗಿದೆ ಯಾವುದೇ ರಾಜ್ಯಕ್ಕೆ ಇದನ್ನ ಒಧೆಗೋಸ್ಕರ ಜಾನುವಾರುಗಳನ್ನ ಇವರು ಆಗಣಿಕೆ ಮಾಡಬಾರ್ದು ಅಲ್ಲೂ ಕೂಡ ಹೊರ ರಾಜ್ಯದಿಂದ ತಂದ್ರೆ ಅಥವಾ ಹೊರ ರಾಜ್ಯಕ್ಕೆ ಇವರು ಮಾರಾಟ ಮಾಡಿದ್ರೆ ಅಲ್ಲೂ ಕೂಡ ಅವರು ಸ್ಥಳೀಯವಾಗಿ ಒಬ್ಬ ವೆಟನರಿ ಆಫೀಸರ್ ಇಂದ ಸರ್ಟಿಫಿಕೇಟ್ ಅನ್ನ ಪಡಿಬೇಕಾಗ ಪಡಿಬೇಕಾಗತ್ತೆ ಓಕೆ ಕೆಲವು ರಾಜ್ಯದಲ್ಲಿ ಅದಕ್ಕೆ ಅವಕಾಶ ಇದೆ ಹತ್ಯೆಗೆ ಅವಕಾಶ ಅವಕಾಶ ಇದೆ ಬಟ್ ನಮ್ಮ ರಾಜ್ಯದ ಸೀಮಿತವಾಗಿ ನಾವು ಇಲ್ಲ ಒಳಗೂ ಹತ್ಯೆಗೆ ತರವಾಗಿಲ್ಲ ಅವರಿಗೆ ಕಳ್ಸ ಹೊರಗೂ ಕಳ್ಸವಾಗಿಲ್ಲ ಅದೇ ಇಲ್ಲಿ ಸರ್ ಒಂದು ಪ್ರಶ್ನೆ ಕೃಷಿ ಉದ್ದೇಶಕ್ಕೆ ತಗೊಂಡೋಗ್ತೀನಿ ಅಂತ ಹೇಳಿ ನಾನು ಸುಳ್ಳೇ ಬರೆಸ್ತೀನಪ್ಪ ಅದನ್ನ ಹೆಂಗೆ ನೀವು ಚೆಕ್ ಮಾಡೋಕ್ಕಾಗುತ್ತೆ ಅದೇ ಅದು ಸ್ಥಳೀಯವಾಗಿ ಗೊತ್ತಾಗುತ್ತೆ ಆ ಹಸುಗಳು ನೋಡಿದ ತಕ್ಷಣನೇ ಅವರು ಯಾತಿಗೆ ಖರೀದಿ ಮಾಡಿದ್ದಾರೆ ಏನು ಅಂತ ನೋಡಿದ ತಕ್ಷಣ ಸಾಮಾನ್ಯವಾಗಿ ನಮ್ಮ ಪಶು ಗೊತ್ತಾಗುತ್ತೆ ಅವರ ಇದಕ್ಕೆ ಗೊತ್ತಾಗುತ್ತೆ ಮತ್ತೆ ಅವರ ಜವಾಬ್ದಾರಿ ಬರುತ್ತೆ ಅವರು ಅಲ್ಲಿ ಅಲಕ್ಷ್ಯ ಮಾಡಿದ್ರೆ ಅದು ಅವರಿಗೂ ಕೂಡ ಇದು ಯಾಕೆಂದ್ರೆ ಕೆಲವೊಮ್ಮೆ ಥರದ್ದು ಈಗ ನಾನು ಹತ್ಯೆ ಮಾಡೋಕೆಂತ ತೊಗೊಂಡೋಗ್ತೀನಿ ಆದರೆ ನಂದು ಪಾಣಿ ಇದೆ ನಂದು ಜಮೀನಿದೆ ಆವಾಗ ಅಲ್ಲಿ ನಾನು ಇಲ್ಲಪ್ಪ ನಾನು ತೊಡ ಅಲ್ಲಿ ಆವಾಗ ವೆಟರ್ನರಿ ಆಫೀಸರ್ ಜವಾಬ್ದಾರಿ ಬರುತ್ತೆ ಎಸ್ ಅದು ಬರುತ್ತೆ ಸಾಮಾನ್ಯ ಇಂಥ ಟೈಮಲ್ಲಿ ವೆಟನರಿ ಆಫೀಸರ್ ಅಲ್ಲಿ ಏನು ಮಾಡ್ತಾರೆ ಅಂದ್ರೆ ಲೋಕಲ್ ವೆಟನ್ ಆಫೀಸರ್ ಎಲ್ಲ ಕೂಡ ಅವ್ರಿಗೆ ಸ್ಥಳೀಯವಾಗಿಯೇ ಕೆಲಸ ಮಾಡೋದ್ರಿಂದ ಆ ಪ್ರತಿಯೊಬ್ಬ ರೈತರನ್ನು ಗೊತ್ತಿರ್ತದೆ ಸ್ಥಳೀಯಾಗೇ ಕೆಲಸ ಮಾಡೋದ್ರಿಂದ ಈ ರೈತ ಯಾವುದಕ್ಕೋಸ್ಕರ ಮಾರಾಟ ಮಾಡಿದ್ದಾನೆ ಅಥವಾ ಯಾವುದಕ್ಕೋಸ್ಕರ ತರ್ತಿದ್ದಾನೆ ಅನ್ನೋದು ಸಾಮಾನ್ಯವಾಗಿ ಗೊತ್ತಿರ್ತದೆ ಅದಕ್ಕೆ ಲೋಕಲ್ ಇವ್ರನ್ನ ಹಾಕಿರೋದು ಎಸ್ ಕೃಷಿ ಪ್ರಗತಿ ಸಾಕಾರವಾಯಿತು ಸ್ಟಿಲ್ ತಂತ್ರಜ್ಞಾನ ಸಾಧ್ಯವಾಯಿತು ಬದಲಾವಣೆಗೆ ಬಂತು ಸ್ಟೀಲ್ ಉಪಕರಣಗಳು ತನ್ನಿ ಪರಿವರ್ತನೆ ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್ ವ್ಯಾಮ್ ಪಿಎಸ್ಪಿ ಮತ್ತು ಕೆಎಂಬಿ ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ ಸೋಡೋಮನಾಸ್ ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್ ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್ ಧಾರವಾಡ ಫಾರ್ಮಿಲಿ ನರ್ಸರಿ ರೋಗ ವೈರಸ್ ನೆಮಟೋಡ್ರಹಿತ ಹಣಿಯೂರು ಸಿಗಂದಿನಿ ತೇವಂ ಕಾಳುಮೆಣಸು ಸುಧಾರಿತ ಚಂದ್ರಗಿರಿ ಹೇಮಾವತಿ ಡ್ವಾರ್ ರೋಬಸ್ಟಾ ಕಾಫಿ ಗಿಡಗಳು ಮೂಡಿಗೆರೆ ಸಕಲೇಶ್ಪುರ ನೆಲ್ಯಾಣಿ ಏಲಕ್ಕಿ ಸಸಿಗಳು ಬಿಳಿ ಸಿಲ್ವರ್ ಓಕ್ ಅಡಿಕೆ ಮತ್ತು ಹಣ್ಣಿನ ಗಿಡಗಳು ಕಳಂಕರಹಿತ ಬಹುಕಾಲ ಸೇವೆ ನಮ್ಮ ಲಕ್ಷ್ಯ ಫಾರ್ಮಿಲಿ ನರ್ಸರಿ ಸಕಲೇಶ್ ಕ್ಯಾಡ್ಬರೀಸ್ ಕ್ಯಾಡ್ಬರೀಸ್ ನ ಸುಮಧುರ ರುಚಿ ನಿಮ್ಮ ಕೋಕೋ ಬೀಜದಿಂದ ಸುಲಭದ ಬೆಳೆ ಕೋಕೋ ನಿಮಗೆ ಆಕರ್ಷಕ ಹೆಚ್ಚುವರಿ ಆದಾಯ ತರಬಲ್ಲದು ಮಾರ್ಗದರ್ಶನ ಮಾಡಿ ಬೀಜ ಖರೀದಿಸಲು ಇದೀಗ ಕ್ಯಾಡ್ಬರಿ ಸಿದ್ಧ ಸುಲಭ ದರದಲ್ಲಿ ಉತ್ತಮ ತಳಿಗಿಡ ಉಚಿತ ಸಲಹಾ ಸೇವೆ ಕ್ಷೇತ್ರ ಭೇಟಿ ಸಂಪರ್ಕಿಸಿ ಒಂಬತ್ತು ಎಂಟು ಆರು ಆರು ಎಂಟು ಮೂರು ಆರು ಐದು ಸೊನ್ನೆ ಐದು ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಏಳು ಎರಡು ಆರು ಎಂಟು ಮೂರು ಐದು ಸೆಕ್ಷನ್ ಸೆವೆನ್ ಇದು ಜಾನುವಾರು ಹತ್ಯೆಗೆ ಜಾನುವಾರು ಹತ್ಯೆಗಾಗಿ ಜಾನುವಾರು ಮಾರಾಟ ಖರೀದಿ ಅಥವಾ ವಿಕ್ರಯ ನಿಷೇಧ ಅಂದ್ರೆ ಜಾನುವಾರನ ಖನ್ನ ನಾನು ಈಗಾಗ್ಲೇ ಹೇಳಿದೆ ಜಾನುವಾರನ ಖರೀದಿನೂ ಮಾರಾ ಮಾಡಬಾರ್ದು ಹತ್ಯೆಗೋಸ್ಕರ ಮಾರಾಟನೂ ಮಾಡಬಾರ್ದು ಸಾಗಾಣಿಕೆ ಕೂಡ ಮಾಡಬಾರ್ದು ಹೋಗಬಾರ್ದು ಅದಕ್ಕೆ ಕೊಡುವಂತ ಪ್ರೇರಣೆ ಮಾಡ್ತಾನಲ್ಲ ಅವನು ಕೂಡ ಈ ಕಾಯ್ದೆಲಿ ದಂಡೆಗೆ ದಂಡನೆಗೆ ಬರ್ತಾನೆ ಎಂಟನೇದು ಏನು ಹೇಳ್ತದೆ ಅಂತ ಹೇಳಿದ್ರೆ ಇದು ಬಹಳ ಇಂಪಾರ್ಟೆಂಟ್ ಶೋಧಿಸುವ ಅಥವಾ ಜಪ್ತಿ ಮಾಡುವ ಅಧಿಕಾರ ಇದು ಯಾರಿಗಿರ್ತದೆ ಸೀಜರ್ ಮಾಡಕ್ಕೆ ಆ ನ ಸೀಜರ್ ಮಾಡಿಕೆ ನಾಟ್ ಲೆಸ್ ದೆನ್ ದ ರ್ಯಾಂಕ್ ಆಫ್ ಸಬ್ ಇನ್ಸ್ಪೆಕ್ಟರ್ ಅಂತ ಹೇಳ್ತಾರೆ ಯಾವ್ದೋ ಒಂದು ಪ್ರಿಮಿಸಿಸ್ ಯಾವ್ದೋ ಒಂದು ಆವರಣದಲ್ಲಿ ಈ ಹತ್ಯೆ ನಡೀತಾ ಐತೆ ಅಂತ ಬಂದ್ರೆ ಅಲ್ಲಿ ಅದನ್ನ ರೈಡ್ ಮಾಡೋದಕ್ಕೆ ನಮ್ಮ ಸಬ್ ಇನ್ಸ್ಪೆಕ್ಟರ್ ಏನಿದಾರೆ ರ್ಯಾಂಕ್ನವ್ರು ಏನಿದ್ದಾರೆ ಅವ್ರಿಗೆ ಅಧಿಕಾರ ಇದೆ ಿಲ್ಲ ಅವ್ರಗಿಂತ ಮೇಲ್ಪಟ್ಟವ್ರಿಗೆ ಎಲ್ಲರಿಗೂ ಅಧಿಕಾರ ಇದೆ ಅವರು ಏನು ಅಲ್ಲಿ ಹತ್ಯೆ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಹೋಗ್ಬೇಕು ಅಂತಿಲ್ಲ ಯಾವುದೇ ಒಂದು ಆವರಣ ಇವ್ರಿಗೆ ಡೌಟ್ ಬಂದ್ರೆ ಈ ಪ್ರಿಮಿಸಿಸ್ ನ ಇವರು ಜಾನುವಾರು ಹತ್ಯೆಗೋಸ್ಕರ ಯೂಸ್ ಮಾಡ್ತಿದ್ದಾರೆ ಇಲ್ಲಿ ಕರುಗಳನ್ನ ಅಥವಾ ಹಸುಗಳ್ನ ಸಾಕಿ ನಂತರ ಬೇರೆ ಕಡೆ ಇದನ್ನ ವಧೆ ಮಾಡ್ಲಿಕ್ಕೆ ಹೋಗ್ತಾರೆ ಅಂತ ಇವ್ರಿಗೆ ಡೌಟ್ ಬಂದ್ರೆ ಅದನ್ನ ಇವ್ರು ಹೋಗಿ ಸೀಸ್ ಮಾಡಬಹುದು ಸೀಸ್ ಮಾಡ್ಬೋದು ಮಾಡಬಹುದು ಅವ್ರಿಗೆ ಏನೋ ಡೌಟ್ ಬಂದಾಗ ಹೋಗಿ ಅವ್ರನ್ನ ಕ್ವಶನ್ ಮಾಡಿ ಅದು ಸರಿಯಾದ ರೀತಿಯಲ್ಲಿ ಅವ್ರಿಗೆ ಆನ್ಸರ್ ಮಾಡಿಲ್ಲ ಸರಿಯಾದ ರೀತಿ ಅವ್ರಿಗೆ ಉತ್ತರ ಕೊಟ್ಟಿಲ್ಲ ಇವ್ರಿಗೆ ಡೌಟ್ ಮಾಡ್ ಬಂದ್ರೆ ಅದನ್ನ ಇಮಿಡಿಯೇಟ್ ಆಗಿ ಸೀಸ್ ಮಾಡಿ ಇವರು ಇಮಿಡಿಯೇಟ್ ಆಗಿ ಅದನ್ನ ಎ ಸಿ ಗಮನಕ್ಕೆ ಅಥವಾ ತಾಲೂಕು ದಂಡಾಧಿಕಾರ ಗಮನಕ್ಕೆ ತರೋದು ಅವರ ಎಸ್ಪೆಕ್ಟರ್ ಮತ್ತೆ ಅದು ಅಷ್ಟೇ ಅಲ್ಲಿ ಬರಿ ಜಾನುವಾರುಗಳ ಕೂಡ ಅಲ್ಲ ಅಲ್ಲೇನು ಅದಕ್ಕೆ ಬಳಸ್ತಕ್ಕಂಥ ಯಾವುದೇ ಆಯುಧಗಳು ಇರ್ಬೋದು ಅದು ಆ ಪ್ರಿಮಿಸಿಸ್ ಅದೆಲ್ಲಾನು ಕೂಡ ಇವರಿಗೆ ಸೀಸ್ ಮಾಡ್ಕೋ ಅಧಿಕಾರ ಅಧಿಕಾರಕ್ಕೆ ವೆಹಿಕಲ್ ಇರ್ತದೆ ವೆಹಿಕಲ್ ಸೀಸ್ ಮಾಡ್ಕೋ ಅಧಿಕಾರ ಹೌದು ಆ ಜಾಗ ಯಾರೇ ಬೇರೆ ಜಾಗ ಕೂಡ ಕೊಟ್ಟಿದ್ರು ಕೂಡ ಆ ಜಾಗದಲ್ಲಿ ಸಿಕ್ಕರೆ ಅದನ್ನು ಕೂಡ ಸೀಜ್ ಮಾಡೋ ಅಧಿಕಾರ ಇವರಿಗೆ ಅಂದ್ರೆ ಇದರಲ್ಲಿ ಒಂದು ನಾವು ಇನ್ನೊಂದು ಹೇಳೋದು ಅಂದ್ರೆ ಯಾವುದೇ ವೈಯಕ್ತಿಕವಾಗಿ ಯಾರೋ ಸಂಘಟನೆನೋ ಯಾರೋ ವ್ಯಕ್ತಿಗಳು ಮಡಂಗಿಲ್ಲ ಇದೇನೇ ಇದ್ರು ಈ ಅಧಿಕಾರಿಗಳ ಗಮನಕ್ಕೆ ತರಬೇಕು ತರಬೇಕು ಇವರ ಸುಮ್ ಇಲ್ಲ ಅಧಿಕಾರಿಗಳ ಗಮನಕ್ಕೆ ತರಬೇಕು ಅವರೇ ಮಾಡಬೇಕು ಎಸ್ ಯಾರಿಗ ಅದಕ್ಕೋಸ್ಕರ ಹೇಳೋದು ಅವರಿಗೆ ಮಾತ್ರ ಅಧಿಕಾರ ಇದೆ ಓಕೆ ಈಗ ಫಾರ್ ಎಕ್ಸಾಂಪಲ್

ಮುಂದಿನ ಕೆಲಸ ಅವರೇ ಮಾಡಬೇಕು ಅಷ್ಟೇ ಅದಕ್ಕೆ ಸ್ಟ್ರೆಸ್ ಮಾಡಿ ಹೆಳ್ದೆ ಮತ್ತೆ ಆ ಪ್ರಿಮಿಸಸ್ ಓನರು ಅವರು ಇವ್ರನ್ನ ಸಬ್ ಇನ್ಸ್ಪೆಕ್ಟರ್ ಹೋದಾಗ ಅವರನ್ನ ಡಿನೀಯನ್ ಮಾಡೋಕ ಆಗಲ್ಲ ಹ ಮಾಡಂಗಿಲ್ಲ ನೀನು ನಮ್ಮ ಪ್ರಿಮಿಸಿಗೆ ಬರಕೂಡದು ಅಂತನ ಡಿನೀಯನ್ ಮಾಡೋಕ ಆಗಲ್ಲ ಹಕ್ಕಿದೆ ಈ ಕಾಯ್ದೆಲಿ ಪೊಲೀಸ್ ಆಫೀಸರ್ಸ್ ಗೆ ಬೇರೆ ಬೇರೆ ಕಾರಣಗಳಿಗ ಈ ಕಾಯ್ದೆಲಿ ಅವರಿಗೆ ಅದನ್ನ ಕೊಟ್ಟಿದ್ದಾರೆ ಪವರ್ ಕೊಟ್ಟಿದ್ದಾರೆ ಸ್ಟ್ಯಾಚುಟರಿ ಪವರ್ ಕೊಟ್ಟಿದ್ದಾರೆ ಈಗ 8 ಹೇಳಿದೆ 9ನೇ 9ನೇದರಲ್ಲಿ ಒಂದು ಕಾನ್ಸ್ ಒಂದು ಸ್ಪೆಷಲ್ ಕೋರ್ಟ್ನೇ ಬೇಕಾದ್ರೆ ಸ್ಪೆಷಲ್ ನೇ ಸರ್ಕಾರ ತೆಗೆದು ಏಕೆ ಟ್ರಯಲ್ ಏನಾರ ಆದ್ರೆ ಅಥವಾ ಯಾರು ಮೇಲ್ಮನ್ವಿಗ್ ಹೋದ್ರೆ ಅದಕ್ಕೋಸ್ಕರ ಸರ್ಕಾರ ಒಂದು ಕೋರ್ಟ್ನ ತೆಗಿಬೋದು ಅದಕ್ಕೂ ಕೂಡ ಈ ಕಾಯ್ದೆಯಲ್ಲಿ ಅವಕಾಶ ಇದ್ರಲ್ಲಿ ಈ ಕಾಯ್ದೆನಲ್ಲಿ ಕೆಲವು ಬೇರೆ ಬೇರೆ ಕಾಯ್ದೆನಲ್ಲಿ ಈಗಾಗಲೇ ಇದ್ದಿದ್ದೇ ಇದ್ದಿದ್ದಕ್ಕೆ ಒಂದು ಜುಡಿಶಿಯಲ್ ಪವರ್ ಕೊಟ್ಟಿರ್ತಾರೆ ಇಲ್ಲಿ ನೇರವಾಗಿ ಕೋರ್ಟ್ ಕೋಟಿಗೆ ಕೋರ್ಟ್ಗೆ ಬೇರೆ ಇಲ್ಲ ಇಲ್ಲ ನೇರವಾಗಿ ಕೋರ್ಟ್ಗೆ ಕೊಟ್ಟಿದ್ದಾರೆ ಮತ್ತೆ ಇವನು ಅಪೀಲು ಕೂಡ ಹೋಗ್ಬಹುದು ಏನೋ ಹೋಗಿ ಪ್ರಿಮಿಸಿಸ್ ಸೀಸ್ ಮಾಡ್ತಾರೆ ಇದನ್ನು ಇದ್ ಮಾಡ್ತಾರೆ ಆ ಸಂಬಂಧಪಟ್ಟ ಪಾರ್ಟಿ ಯಾರಿರ್ತಾರೆ ಅವ್ರ ಅಪೀಲ್ ಕೂಡ ಮಾಡ್ಕೊ ಮಾಡಬಹುದು ಈಗ ಸದ್ಯಕ್ಕೆ ಯಾರಿಗಿದೆ ಸಿವಿಲ್ ಕೋರ್ಟಿಗೆ ಸಿವಿಲ್ ಕೋರ್ಟಿಗೆ ಇದೆ ಮತ್ತೆ ಅಸಿಸ್ಟೆಂಟ್ ಕಮಿಷನರ್ ಇದೆ

ಮೊಕೋದ್ಯಮಗಳು ಅಧಿಕಾರ ವ್ಯಾಪ್ತಿಯನ್ನು ನಿಷೇಧ ಮಾಡಿರ್ತಾರೆ ನಾನು ಈಗಾಗಲೇ ತಮಗೆ ಹೇಳಿದೆ ಈಗ ಆಲ್ರೆಡಿ ಸೀಜ್ ಮಾಡಿರ್ತಾರೆ ಒಂದು ಪ್ರಕರಣದಲ್ಲಿ ಏನೋ ಮಾಡಿರ್ತಾರೆ ಬೇರೆ ರೋಗಿ ಬಿಡಿ ಅಂದ್ರೆ ಆಗಲ್ಲ ಕರೆಕ್ಟ್ ಆ ಕೋರ್ಟೇ ಹೇಳ್ಬೇಕು ಇಲ್ಲ ಅಸಿಸ್ಟೆಂಟ್ ಕಮಿಷನರ್ ಲೆವೆಲ್ನರ ಹೇಳ್ಬೇಕು ಫಾರ್ ಎಕ್ಸಾಂಪಲ್ ಈಗ ಸೀಜ್ ಮಾಡಿದ್ಮೇಲೆ ಹೋಗಿ ಇವರು ಇನ್ಸ್ಪೆಕ್ಟರ್ ಈ ಸೀಜ್ ಮಾಡಿರ ಅವರು ಅವರು ಸೀಜ್ ಮಾಡಿದ್ಮೇಲೆ ಅದು ಕೋರ್ಟಿಂದನೇ ಸರಿಯಾಗಿ ರೀತಿ ಬಂದು ಬರಬೇಕು ಅವರು ಪುನಃ ಹೋಗಿ ಸಬ್ ಇನ್ಸ್ಪೆಕ್ಟರ್ ಬಡುವಂಗಿಲ್ಲ ಬಿಡುವಂಗಿಲ್ಲ ಒಂದ್ಸರಿ ಅದು ಡಾಕ್ಯುಮೆಂಟೇಶನ್ ಆದಮೇಲೆ ಕೋರ್ಟ್ ಇಂದನೇ ಬರಬೇಕು ಅದಕ್ಕೆ ಯಾವದೇ ಮುಂದಿನ ಆಕ್ಷನ್ ಎಸ್ ಹೌದು ಓಕೆ ಇದು ಆದ್ಮೇಲೆ ನೆಕ್ಸ್ಟ್ ಸೆಕ್ಷನ್ ಹನ್ನೊಂದು ಪೆನಾಲ್ಟೀಸ್ ಇದು ಬಹಳ ಇಂಪಾರ್ಟೆಂಟ್ ಇದು ಎಷ್ಟು ಇದು ಅಂತ ಹೇಳಿದ್ರಿ ನೀವು ಯಾವಾಗ ಮಾಡಬಾರದು ಅಂತ ಹೇಳಿದ್ರೆ ಇದು ಮಾಡೋ ಮಾಡಿದ್ರೆ ದಂಡನೆಗಳು 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 ಏನು ಅಂತ ಹ್ಮ್

ಮೂರರಿಂದ ಎರಡನೇ ಟೈಮ್ ಅದೇ ಇದು ಏನಂದ್ರೆ ಹತ್ಯೆಗೆ ಮಾತ್ರ ಹತ್ಯೆ ಮಾಡಿದ್ರೆ ಮಾತ್ರ ಈ ಅಫೆನ್ಸ್ ನಮ್ಮ ಬೇರೆ ಇನ್ನೊಂದು ಕೇಳ್ತೀನಿ ಎರಡನೇ ಅಫೆನ್ಸ್ ಹತ್ಯೆ ಮಾಡಕ್ಕೆ ಅವರು ಅಂತ ಸಂದರ್ಭದಲ್ಲಿ ಅವರು ಮಾಡಿದ್ರು ಅಂತ ಸಿಗಾಕೊಂಡ್ರೆ ಏಳು ವರ್ಷದ ಜೊತೆಗೆ ಕನಿಷ್ಠ ಏಳು ವರ್ಷ ಜೈಲ್ ಶಿಕ್ಷೆ ಆಗುತ್ತೆ ಅದ್ರ ಜೊತೆಗೆ ಒಂದರಿಂದ ಹತ್ತು ಲಕ್ಷದವರೆಗೂ ದಂಡ ಹಾಕ್ಬೋದು ಎರಡೂ ಇದೆ ದಂಡನೂ ಇದೆ ದಂಡನೂ ಇದೆ ಇದು ನೀವು ಹೇಳಿದ ಎರಡು ಹತ್ಯೆ ಹತ್ಯೆ ಮಾಡಿದ್ರೆ ಸಾಗಾಟ ಬಾಗಾಟ ಸಾಗಾಟ ಮಾಡಿದ್ರೆ ಈಗ ಹತ್ಯೆಗೆ ಏನಾರ ಸಾಗಾಣಿಕೆ ಮಾಡೋಕ್ ಸಿಗಾಕೊಂಡ್ರೆ ಅಥವಾ ಈ ದಂಡನಲ್ಲಿ ಈ ಸೆಕ್ಷನ್ ಅಲ್ಲಿ ಯಾವುದೇ ದಂಡನನ್ನ ವಿರುದ್ಧವಾಗಿ ನಡ್ಕೊಂಡ್ರೆ ಆಗ ಏನಾಗಿದೆ ಮೂರಿಂದ ಐದು ವರ್ಷದವರೆಗೂ ಅವ್ರಿಗೆ ಜೈಲು ಶಿಕ್ಷೆ ಆಗುವಂತಿದೆ ಮತ್ತೆ ಐವತ್ತು ಸಾವಿರ ದಂಡ ಇದೆ ಅಥವಾ ಎರಡು ಕೂಡ ಎರಡು ಕೊಡೋ ಕೊಡೋ ಎರಡು ಕೂಡ ಹ್ಞೂ ಓಕೆ ಇದು ಇದು ಅಥವಾ ಏನಾದರು ಇಲ್ಲಿ ಮಾಡತಕ್ಕಂತ ರೂಲ್ಸ್ ರೂಲ್ಸ್ಗಳ್ ಏನಾದ್ರು ಫ್ರೇಮ್ ಮಾಡಿರ್ತಾರಲ್ಲ ಅವನ್ನ ವೈಲೆಟ್ ಮಾಡಿದ್ರೆ ಹ್ಞೂ ಆ ಅದನ್ನು ವೈಲೆಟ್ ಮಾಡಿದ್ರೆ ಮೂರರಿಂದ ಐದು ವರ್ಷದ ದಂಡ ಮಸ್ತ್ ಐದು ಐವತ್ತು ಸಾವಿರ ರೂಪಾಯಿ ದಂಡ ಹಾಕ್ಬೋದು ದಂಡ ಹಾಕ್ಬೋದು ಹಾಕ್ಬೋದು ಹ್ಞೂ ಅಂದರೆ ಇದರಲ್ಲಿ ನೀವು ಹೇಳ್ದಂಗೆ ಸಾಗಾಟ ಮಾಡೋದು ಗಾಡಿ ಕೊಟ್ಟ ಇನ್ನೊಬ್ಬ ಹೇಳ್ಕೊಟ್ಟ ಮತ್ತೊಬ್ಬ ಫೋನ್ ನಂಬರ್ ಕೊಟ್ಟೆ ಮೂರಿಂದ ಐದು ವರ್ಷದ ಐದು ವರ್ಷ ಮತ್ತೆ ಐವತ್ತು ಸಾವಿರ ಫೈನ್ ದಂಡ ವಿಧಿಸೋದು ಈ ಕಾಯ್ದಲ್ಲಿ ಅವಕಾಶ ಇದೆ ಮತ್ತೆ ಮಾಡ್ತಾರೆ ಅದನ್ನ ಓಕೆ ಮತ್ತೆ ಇದು ಸೆಕ್ಷನ್ ಹದಿಮೂರು ಏನ್ ಹೇಳ್ತದೆ ಅಂತ ಹೇಳಿದ್ರೆ ಕಾಗ್ನಿಸಬಲ್ ಕೇಸಸ್ ಅಂದ್ರೆ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಆಗ್ತವೆ ಇವು ಪೆಟ್ಟಿ ಕೇಸ್ಗಳು ಆಗಲ್ಲ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಆಗ್ತದೆ ಈ ಕಾಯ್ದೆ ಏನೇ ಉಲ್ಲಂಘನೆ ಮಾಡಿದ್ರು ಕೂಡ ಕ್ರಿಮಿನಲ್ ಆಗುತ್ತೆ ಕ್ರಿಮಿನಲ್ ಕೇಸ್ ಆಗುತ್ತೆ ಸಣ್ಣ ಪುಟ್ಟ ಪೆಟ್ಟಿ ಕೇಸ್ ಆಗಲ್ಲ ಅಂತ ಹೇಳುತ್ತೆ ಓಕೆ ಅಂದ್ರೆ ಇದ್ರ ಬಗ್ಗೆ ನೀವು ಸೀರಿಯಸ್ ತಗೊಳ್ಳಿ ಸೀರಿಯಸ್ ತಗೊಳ್ಳಿ ಸಾರ್ವಜನಿಕರು ಮತ್ತೆ ಯಾರೇ ವ್ಯಕ್ತಿ ಇದರಲ್ಲಿ ಇನ್ವಾಲ್ವ್ ಆಗಿರೋ ಸೀರಿಯಸ್ ತಗೊಳ್ಳಿ ಆಗುವಾಗ ಒಂದ್ ಹತ್ ಸರಿ ವಿಚಾರ ಮಾಡಿ ವಿಚಾರ ಮಾಡಿ ಇದನ್ನ ಮಾಡಕ್ ಮೊದ್ಲೆ ಹತ್ ಸರಿ ವಿಚಾರ ಮಾಡಿ ಅಂತ ಅಂತ ಹೇಳುತ್ತೆ ಮತ್ತೆ ಸೆಕ್ಷನ್ ಹನ್ನ ಹದಿನಾಲ್ಕು ಏನು ಹೇಳ್ತದೆ ಅಂತ ಹೇಳಿದ್ರೆ ಅಪರಾಧಕ್ಕೆ ಬಳಸಿದಂತ ವಸ್ತುಗಳನ್ನ ಮುಟ್ಕೋಲ್ ಮಾಡ್ಕೋಬಹುದು ವಿಶೇಷವಾಗಿ ಗಾಡಿ ಗಾಡಿ ಏನೇ ವಸ್ತುಗಳು ಇದ್ರು ಅದನ್ನ ಮುಟ್ಕೋಲು ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಸೆಕ್ಷನ್ ಹದಿನಾಲ್ಕು ಹೇಳ್ತದೆ ಮತ್ತೆ ಹದಿನೈದು ಅಬೆಟ್ ಇದು ಇದು ದುಷ್ಪರಿಮಾಣಗಳೇನು ಅನ್ನೋದ್ರ ಬಗ್ಗೆ ಅಂದ್ರೆ ಸೆಕ್ಷನ್ ಅದು ಗೊತ್ತು ಎಲ್ಲರಿಗೂ ಸೆಲ್ಫ್ ಎಕ್ಸ್ಪ್ಲೇನೇಟ್ರಿ ಹದಿನೈದು ಹೇಳುತ್ತೆ ಆಮೇಲೆ ಇದರಲ್ಲಿ ಹದಿನಾರು ಏನದೆ ಪರ್ಸನ್ಸ್ ಎಕ್ಸರ್ಸೈಸಿಂಗ್ ಪವರ್ಸ್ ಅಂಡರ್ ದಿಸ್ ಬಿ ಪಬ್ಲಿಕ್ ಸರ್ವೆಂಟ್ ಓಕೆ ನೀವು ಮೊದಲ ಐದು ಕ್ವಶನ್ ಬೇರೆ ಯಾರೂನು ಕೈ ತಗೊಳ್ಲಿಕ್ಕೆ ಆಗಲ್ಲ ಈ ಮಸ್ಟ್ ಬಿ ಪಬ್ಲಿಕ್ ಸರ್ವೆಂಟ್ ಪಬ್ಲಿಕ್ ಸರ್ವೆಂಟೇ ಆಗಿರ್ಬೇಕು ನೀವು ಆಲ್ರೆಡಿ ಇದ್ರ ಮೊದಲೇ ಹೇಳಿದ್ರಿ ಬೇರೆ ವ್ಯಕ್ತಿ ಮೂರನೇ ವ್ಯಕ್ತಿ ಬಂದು ಏ ಅವ್ನು ಹತ್ಯೆ ಮಾಡ್ತಾ ಇದ್ದಾನೆ ನಾನು ಹೋಗಿ ಇವ್ರನ್ನ

ಆಫೀಸರ್ ಹೋಗ್ತಾರೆ ಪಬ್ಲಿಕ್ ಇಂಟ್ರೆಸ್ಟ್ ಆಫ್ ದ ಗೌರ್ಮೆಂಟ್ ಲಾ ಅದು ಇಟ್ಕೊಂಡು ಹೋಗಿ ಅದನ್ನ ಸೀಸ್ ಮಾಡಿದ್ರೆ ಅವ್ರಿಗೆ ಯಾವುದೇ ಪನಿಷ್ಮೆಂಟ್ ಆಗಲಿ ಮತ್ತೊಂದೇ ಆಗಲಿ ಇರಲ್ಲ ಕೋರ್ಟ್ಗೆ ಹೋಗಿ ಇಲ್ಲ ನಂದು ಬೇಕು ಅಂತ ಇವ್ರು ಮಾಡಿದ್ರು ಹಾಗೆ ಅಂತೆಲ್ಲ ಕೋರ್ಟ್ಗೆ ಹೋಗೋ ಅವಕಾಶ ಇದರಲ್ಲಿ ನಾನು ಇನ್ನೊಂದು ಕೇಳ್ತೀನಿ ಈಗ ಸದ್ಭಾವನೆಯಿಂದ ಮಾಡಿದವರಿಗೆ ಪನಿಶ್ಮೆಂಟ್ ಇಲ್ಲ ಅಂದ್ರೆ ಕೆಲವೊಮ್ಮೆ ಸರ್ಕಾರಿ ಅಧಿಕಾರಿ ಮಾತ್ರ ಓಕೆ ಬೇರೆ ಹಬ್ಲಿಕ್ಕೆ ಈಗಿಲ್ಲ ಅಲ್ಲ ಈಗ ನಾನು ನಾನೇನು ಮಾಡ್ತೀನಿ ನನಗೆ ಇಲ್ಲೊಂದು ಮಾಹಿತಿ ಸಿಕ್ತು ಅಥವಾ ನಾನು ಗಾಡಿಯಲ್ಲಿ ಹೋಗ್ತಾ ಇದ್ದಿದ್ದು ದನ ತಗೊಂಡು ಹೋಗ್ತಾ ಇದ್ರೆ ಕಂಡು ನಾನಿದ್ದು ಅಲ್ಲಿ ಇನ್ವಾಲ್ವ್ ಆಗ್ತೀನಿ ಇನ್ವಾಲ್ವ್ ಇನ್ ನಾನು ಹೋಗಿ ಆಫೀಸರಿಗೆ ಫೋನ್ ಮಾಡ್ತೀನಿ ಹೇಳ್ತೀನಿ ಮಾಡ್ತೀನಿ ಊಟ ಕೇಸಲ್ಲಿ ಇನ್ವಾಲ್ವ್ ಆಗ್ತೀನಿ ನನಗೆ ರಕ್ಷಣೆ ಇಲ್ಲ ಅಲ್ಲ ನೀವು ಹೇಳಿರ್ತೀರಾ ಆದರೆ ಸ್ಟಿಲ್ ನಿಮಗೆ ಈ ಕೈ ಎತ್ಕೊಳ್ಳೋ ಪವರ್ ಇರಲ್ಲ ಕೈಗೆತ್ಕೊಳ್ಳೋದು ಹಾಗಾದ್ರೆ ಇದು ಈಗ ನಾನು ಹೇಳಿ ಮಾಡಿ ಮಾಡಿದ್ದಕ್ಕೆ ನಾನು ಹೊರಗಿಂದ ಮಾಡಿರ್ತೀನಿ ನನಗೆ ಯಾವುದೇ ರಕ್ಷಣೆ ಇಲ್ಲ ಇಲ್ಲ ನಂಗೆ ಸಂಬಂಧನೇ ಬರೋದಿಲ್ಲ ಓಕೆ ಓಕೆ ಇದೇನಿದ್ರೆ ಅಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಮಾತ್ರ ಇದೆ ಮತ್ತೆ ಇದರಲ್ಲಿ ವಿನಾಯಿತಿಗಳು ಕೂಡ ಇದೆ ಈಗ ಅಂದ್ರೆ ಯಾವಾಗ ಯಾವಾಗ ನಾವು ಹತ್ಯೆಯನ್ನ ಮಾಡಬಹುದು ಅದು ವಿನಾಯಿತಿ ಕೂಡ ಇದೆ ಒಂದು ಮೊದಲನೇ ವಿನಾಯಿತಿ ಈಗ ಏನೋ ಒಂದು ಸಂಶೋಧನೆಗೆ ಯೂಸ್ ಮಾಡಬೇಕಾಗುತ್ತೆ ಒಂದು ಪ್ರಯೋಗಾಲಯಕ್ಕೆ ಯೂಸ್ ಮಾಡಬೇಕಾಗುತ್ತೆ ಅಂತ ಟೈಮ್ ಅಲ್ಲಿ ಅದನ್ನ ಜಾನುವಾರು ಹತ್ಯೆ ಮಾಡ್ಲಿಕ್ಕೆ ಅವಕಾಶ ಇದೆ ವಿತ್ ಪರ್ಮಿಷನ್ ಆಫ್ ದ ಲೋಕಲ್ ವೆಟರ್ನರಿ ಆಫೀಸರ್ ಅವನ ಸಮ್ಮುಖದಲ್ಲೇ ಅವನ ದೃಢೀಕರಣದಲ್ಲೇ ಇದನ್ನ ಮಾಡ್ಲಿಕ್ಕೆ ಇರ್ತದೆ. ಅದು ರಿಸರ್ಚ್ ಪರ್ಪಸ್ ಇರ್ತದೆ. ಮತ್ತೆ ರಿಸರ್ಚ್ ಪರ್ಪಸ್ ಬಳಕೆ ಮಾಡ್ತಾರೆ ಅದರಿಂದಾಗಿ ಅದು ಸತ್ತು ಹೋಗುತ್ತೆ. ಹೌದು. ಅದು ಅಪರಾಧ ಆಗೋದಿಲ್ಲ ಆಗಲ್ಲ. ಎರಡನೇದು ಆರೋಗ್ಯ ದೃಷ್ಟಿಯಿಂದ, ಪಬ್ಲಿಕ್ ಇಂಟರೆಸ್ಟ್ ಇಂದ ಕೆಲವು ಜೂನೋಟಿಕ್ ಡಿಸೀಸ್ ಇರ್ತದೆ. ಫಾರ್ ಎಕ್ಸಾಂಪಲ್ ರೇಬಿಸ್ ಹ್ಮ್. ಅಂತ ಸಮಯದಲ್ಲಿ ಅದನ್ನ ಹತ್ಯೆ ಮಾಡಬಹುದು. ಹತ್ಯೆ ಮಾಡಬಹುದು. ಪರ್ಮಿಷನ್ ಅದು ಕೂಡ ಪರ್ಮಿಷನ್. ಪರ್ಮಿಷನ್ ಬೇಕು ಮತ್ತೆ ದೃಢೀಕರಣ ಮತ್ತೆ ಅವನ ಸಮ್ಮುಖದಲ್ಲಿ ಇದು ವಧೆ ಆಗ್ಬೇಕು ವಿಲೇವಾರಿ ಕೂಡ ಆಗಬೇಕು ಅದ ಅಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ ಇದು ಮಾಡಿದಾಗ ಯುತನೈಸ್ ಮಾಡಿ ಅದನ್ನ ಬರಿ ಮಾಡ್ತಾರೆ ಅದಕ್ಕೆ ಅದ ನಾವು ಏನು ವಧೆ ಅಂತ ವರ್ಡ್ ಯೂಸ್ ಮಾಡೋದು ಸರಿಯಲ್ಲ ಯೂತನೈಸ್ ಮಾಡಿ ಅದನ್ನ ಮೂರನೇದು ಈಗ ಕೆಲವು ಟೈಮ್ ಅಂಟು ರೋಗ ಅಂದ್ರೆ ಟರ್ಮಿನಲಿ ಇಲ್ಲಿ ಇರ್ತದೆ ಯಾವುದೋ ಒಂದು ಏನೋ ಕೊಟ್ರೂ ಏನೂ ಆಗಲ್ಲ ಅಂತ ಟೈಮು ಒಂದು ಅಂತ ಮರ್ಸಿ ಕೆ ಮರ್ಸಿ ಹಾ ಅಂಥ ಟೈಮಲ್ಲೂ ವಿಥ್ ಡ್ಯು ಪರ್ಮಿಷನ್ ಡ್ಯೂ ಪರ್ಮಿಷನ್ ಆ ಸಂಬಂಧಪಟ್ಟ ಅಧಿಕಾರಿ ಸಮ್ಮುಖದಲ್ಲಿ ಅದನ್ನ ಸರ್ಟಿಫಿಕೇಶನ್ ಅಲ್ಲಿ ಆಗ್ಬೇಕು ಮಾಡೋಕೆ ಅದಕ್ಕೆ ಅವಕಾಶ ಇದೆ ಈ ಮೂರನೇ ಮಾಡ್ಲಿಕ್ಕೆ ಅವಕಾಶ ಇದೆ ಮತ್ತೆ ಅದೇ ರೀತಿ ಈಗ ಅದೇನೋ ಸೊತ್ತು ಕೇಂದ್ರ ಸರ್ಕಾರದ ಆಗಿದ್ರೆ ಕೇಂದ್ರ ಸರ್ಕಾರದ ಅಧಿಕಾರಿನೇ ಅದಕ್ಕೆ ಪರ್ಮಿಷನ್ ಕೊಡಬೇಕಾಗತ್ತೆ ಅಥವಾ ಯಾವುದಾದ್ರು ಇದು ಜಾನುವಾರುಗಳನ್ನ ಇವೇನು ಮೂರು ಏನು ಹೇಳಿದೆ ಯಾವುದೇ ಟೈಮಲ್ಲಿ ಮಾಡಬೇಕಾದ್ರು ಕೂಡ ಅವರು ಈಗ ಜಸ್ಟ್ ಬಂದು ಒಬ್ಬ ಪೊಲೀಸ್ ಆಫೀಸರ್ ಹೇಳಿದ್ರೆ ಕೇಳೋದಿಲ್ಲ ಅಥವಾ ಒಬ್ಬ ತಹಸೀಲ್ದಾರ್ ಹೇಳಿದ್ರೆ ಕೇಳಲ್ಲ ಅಲ್ಲಿ ವೆಟನರಿ ಆಫೀಸರ್ ಸರ್ಟಿಫಿಕೇಟು ಬಹಳ ಇಂಪಾರ್ಟೆಂಟ್ ಅಂದ್ರೆ ಇದು ನಿಮ್ಮ ವೆಟನರಿ ಆಫೀಸರ್ಸ್ ಜವಾಬ್ದಾರಿ ಜವಾಬ್ದಾರಿ ಇರ್ತದೆ ಅದೇ ಈಗ ಒಬ್ರು ಇವರು ಯಾರು ಯಾವ್ದೋ ಒಬ್ಬ ಸಾರ್ವಜನಿಕರು ಇಲ್ಲ ನಾನು ಸರಿ ಇಲ್ಲ ಏನು ಅದ ಹತ್ಯೆ ಮಾಡ್ಬಿಡ್ತಾ ಇದೀನಿ ಅಂತ ಮಾಡಕ್ ಬರಲ್ಲ ಸರ್ಟಿಫಿಕೇಟ್ ಮಾಡಲೇಬೇಕು ಅದಕ್ಕೆ ಜವಾಬ್ದಾರಿ 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 ಅವನಿಗೆ ಕರೆಕ್ಟ್ ಅದು ಏನು ಅಂಟು ರೋಗ ಇರ್ಬೋದು ಅಥವಾ ರೇಬಿಸ್ ಆಗಿರ್ಬೋದು ಮತ್ತೊಂದು ಕಾಯಿಲೆ ಅಥವಾ ಜುನೋಟಿಕ್ ಇಂಪಾರ್ಟೆಂಟ್ ಕಾಯಿಲೆ ಇರ್ಬೋದು ಅದಕ್ಕೆ ಆದ್ರೆ ಅದನ್ನ ಮಾಡಬೇಕು ಮಾಡಬೇಕು ಇದಕ್ಕೆ ಮೀರಿ ಇವನಿಗೆ ಹೇಳದನ್ನೇ ಮಾಡಿದ್ರೆ ಅಪರಾಧ 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 ಆಗುತ್ತೆ ಹಂತದಲ್ಲಿ ಆದರೆ ಹಾಂ ಓಕೆ ಇನ್ನೊಂದು ಎಕ್ಸೆಪ್ಷನ್ ಸರ್ ನೀವು ಈಗ ಪ್ರಾರಂಭದಲ್ಲಿ ಹೇಳಿದ್ರೆ ಜಾನುವಾರು ಹೇಳದ್ದು ಡೆಫಿನಿಷನ್ ಅಲ್ಲಿ ಹದಿಮೂರು ವರ್ಷದ ಮೊದಲ ಹದಿಮೂರು ವರ್ಷಕ್ಕಿಂತ ಕೆಳಗಿಂದ ಮಾತ್ರ ಎಮ್ಮೆ ಅದು ಹಸುಗಳಿಗೆ ಫುಲ್ ಲೈಫ್ ಅದರಲ್ಲಿ ವಯಸ್ಸಾದ ಪ್ರಶ್ನೆ ಇಲ್ಲ ಎಮ್ಮೆಗಳಿಗೆ ಮಾತ್ರ ಹದಿಮೂರು ವರ್ಷ ಹದಿಮೂರು ವರ್ಷ ಆದ್ಮೇಲೆ ಮೇಲಿಂದು ಅದನ್ನು ವಧೆ ಮಾಡೋಕೆ ಅವಕಾಶ ಇದೆ ಆದ್ರೆ ಇಲ್ಲಿ ಅಗೇನು ಹದಿಮೂರು ವರ್ಷ ಹೌದಾಲ್ವಾ ಅಂತೇಳಿ ಸರ್ಟಿಫೈ ಆಫೀಸರ್ ಮಾಡ್ಬೇಕು ಈಗ ನಾನು ವಧೆ ಮಾಡೋಕ್ಕೆ ಅಧಿಕೃತವಾಗಿ ಹೋಗ್ತೀನಿ ಹೇಳುವಂತ ಮಾತಿದ್ರೆ ಅದಕ್ಕೆ ಆ ಪ್ರೂಫ್ ಆ ವೆಟರ್ನರಿ ಆಫೀಸರ್ ಹತ್ರ ತಗೋಬೇಕು ತಗೊಂಡ್ರೆ ನನಗೆ ಅವಕಾಶ ಇದೆ ಇಲ್ಲ 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 ಹ್ಮ್ ಅದು ನಿಮ್ಮ ವೆಟರ್ನರಿ ಒಳಗೆ ಆ ಥರದ್ದು ಈಗ ಯಾಕೆ ಸಾಮಾನ್ಯವಾಗಿ ಹಲ್ಲು ನೋಡಿ ಮಾಡುವಂಥದ್ದು ಇದೆ ಈಗ ನಿಮ್ಮ ವೆಟರ್ನರಿನಲ್ಲಿ ಆ ಥರದ್ದು ಏನಾದ್ರು ಈಗ ಸದ್ಯಕ್ಕೆ ಅಲ್ಲ ಸದ್ಯಕ್ಕೆ ಏನಂತ ಹೇಳಿದ್ರೆ ಸಾಮಾನ್ಯವಾಗಿ ಯಾವುದೇ ರೈತನ ಹತ್ರ ಹೋದ್ರೆ ಬರ್ತ ಮತ್ತೊಂದು ಇಟ್ಟು ಚಾನ್ಸ್ ತರ್ತಾರೆ ಹೇಗೋ ತರ್ತಾರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಅನಿಮಲ್ಸ್ ಎಲ್ಲ ಪ್ರಾಣಿಗಳನ್ನ ಜಾನುವಾರುಗಳನ್ನ ಏಜ್ ನ ಅದ್ರದ್ದು ಮೌತ್ ಅಲ್ ಏನ್ ಇರ್ತದಲ್ಲ ಅದ್ರ ಮೇಲೆ ಡಿಪೆಂಡ್ ಮಾಡ್ತೀವಿ ದ ಸೆಕೆಂಡ್ ಅದು

ಇವಾಗ ನೀವು ಇಷ್ಟೆಲ್ಲ ಮತ್ತೆ ನಾನು ಇದೆಲ್ಲ ಹೇಳದ್ಮೇಲೆ ಈಗ ಇಲ್ಲಿವರೆಗೆ ಹತ್ತೇನ ಯಾಕೆ ಮಾಡಬಾರ್ದು ಹೇಗೆ ಬರ್ತದೆ ಸೆಕ್ಷನ್ ಹತ್ತೊಂಬತ್ತು ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ ಜಾನುವಾರುಗಳ ಪೋಷಣ ಕೈಗಳ ಸಂಸ್ಥೆಗಳ ಸ್ಥಾಪನೆ ಮಾಡುದು ಅಂದ್ರೆ ಸಂರಕ್ಷಣೆ ಸಂರಕ್ಷಣೆ ನಿಮ್ಮ ಕಾಯ್ದೆನಲ್ಲೇ ಎರಡನೇ ಪಾಯಿಂಟ್ ಇದೆ ಯಾರು ಮಾಡಬೇಕು ಎಲ್ಲಿ ಮಾಡಬೇಕು ಹೇಗೆ ಮಾಡಬೇಕು ಇದನ್ನ ಅಂದರೆ ಸರ್ ಇಲ್ಲೊಂದು ಮಾತು ಬರುತ್ತೆ ಏನು ಗೊತ್ತಾ ಸಾಮಾನ್ಯವಾಗಿ ಹೇಳೋರು ಇದರದ್ದು ಲೈಫು ಮುಗಿದ ಮೇಲೆ ಕಮರ್ಷಿಯಲ್ ಲೈಫ್ ಮೇಲೆ ಹಸು ಇದ್ರದ್ದು ನನ್ನೆರಡು ವರ್ಷನೋ ಕ ಹಸು ಕರು ಹಾಕೋದು ಬಿಟ್ಟು ಬಂಜೆ ಆಯಿತು ಅಥವಾ ನಿಮ್ಮ ಬ್ರಿಸೋಸಿಸ್ ಅಂತ ಕ ಇದು ರೋಗಗಳು ಬಂದು ಬಂಜೆ ಆಗ್ಬೋದು ಅದು ಅನ್ಪ್ರೊಡಕ್ಟಿವು ಅದನ್ನು ನಾವೇನು ಮಾಡಲಿ ಅದನ್ನು ನಾನು ಇಟ್ಕೊಂಡ್ರೆ ನನಗೆ ವರ್ಕೌಟ್ ಆಗೋದಿಲ್ಲ ಅದನ್ನು ಏನು ಮಾಡಲಿ ಅಂತ ಪ್ರಶ್ನೆ ಬರುತ್ತೆ ವಿಶೇಷವಾಗಿ ಪ್ರೊಡಕ್ಟಿವ್ ಲೈಫ್ನಲ್ಲೂ ನಿಮ್ಮ ರಿಸೋರ್ಸಿಸ್ ಬಂದರೆ ಅದು ಅನ್ಪ್ರೊಡಕ್ಟಿವ್ ಆಗುತ್ತೆ ಯಾವುದು ಕರು ಹಾಕು ಹಾಲು ಕೊಡುವ ದೃಷ್ಟಿಯಿಂದ ಅನ್ಪ್ರೊಡಕ್ಟಿವ್ ಆಗುತ್ತೆ ಅದನ್ನು ಏನು ಮಾಡಬೇಕು ಅಂದರೆ ಅವಾಗ ನೀವು ಸಂರಕ್ಷಣೆಗೆ ಉತ್ತರ ಕೊಡಬೇಕು ಹೌದು ಅದು ಇದಕ್ಕೆ ಈಗ ಏನಾಗಿದೆ ಅಂತ ಹೇಳಿದ್ರೆ ಗೋಶಾಲೆಗಳ ಸ್ಥಾಪನೆಗಳು ಇದೆ ಓಕೆ ಯಾರು ಮಾಡ್ತಾರದನ್ನ ಇದನ್ನು ಸದ್ಯಕ್ಕೆ ಏನಾಗಿದೆ ಅಂದರೆ ಡಿಫ್ರೆಂಟ್ ಡಿಫ್ರೆಂಟ್ ಇದು ಸುಮಾರು ಖಾಸಗಿ ಸಂಸ್ಥೆಗಳು ಗೋಶಾಲೆಗಳನ್ನ ಮಾಡಿದ್ದಾರೆ ಆಮೇಲೆ ಸರ್ಕಾರ ಸಂರಕ್ಷಣೆ ಬಂದಾಗ ನೂರು ಗೋಶಾಲೆಗಳನ್ನ ಮಾಡ್ಲಿಕ್ಕೆ ಆಲ್ರೆಡಿ ಹಂತ ಹಂತವಾಗಿ ಹಂಡ್ರೆಡ್ ಗೋಶಾಲೆ ಸಾಮಾನ್ಯ ಜಿಲ್ಲೆಗೆ ಒಂದು ಮೂರು ಮೂವತ್ತು ಗೋಶಾಲೆ ಜೊತೆಗೆ ಮೊನ್ನೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರನ ಬಜೆಟ್ ನಲ್ಲಿ ಇನ್ನೂ ಎಪ್ಪತ್ತು ಗೋಶಾಲೆಗಳಿಗೆ ಹಣ ನಿಗದಿ ಮಾಡಿದೆ ಒಟ್ಟಾರೆ ಕಳೆದ ವರ್ಷ ಹದಿನೈದು ಕೋಟಿ ಈ ವರ್ಷ ಮೂವತ್ತೈದು ಕೋಟಿನ ಇದಕ್ಕೆ ಹಣ ನಿಗದಿ ಮಾಡಿ ಎಲ್ಲ ಕಡೆನೂ ಗೋಶಾಲೆಗಳ ಮಾಡಬೇಕು ಅಂತ ಆಲ್ರೆಡಿ ಸರ್ಕಾರ ಅಥವಾ ತಗೊಂಡಿದ್ದಾರೆ ಮೊದಲನೇ ಮೊದಲನೇ ಹಂತದಲ್ಲಿ ಸರ್ಕಾರದ ವತಿಯಿಂದ ಮಾಡೋದು ಎರಡನೇ ಮೂರನೇ ನಾಲ್ಕನೇ ಮುಂದೆ ಮುಂದೆ ಇದನ್ನ ಯಾರು ಮಾಡ್ತಾರೆ ಅದನ್ನ ಖಾಸಗಿ ಸಹಭಾಗಿತ್ ಭಾಗದಲ್ಲಿ ಮಾಡೋದು ಅಂತ ಸರ್ಕಾರದ ಮುಂದೆ ಒಂದು ಇದಿದೆ ಸದ್ಯದ ಪರಿಸ್ಥಿತಿಯಲ್ಲಿ ಸರ್ಕಾರನೇ ಸರ್ಕಾರಿ ಗೋಶಾಲೆ ಮಾಡ್ತೇವೆ ಈಗ ಸರಿ ಈಗಾಗಲೇ ಒಂದಿಷ್ಟು ಗೋಶಾಲೆಗಳು ಖಾಸಗಿಯವರು ಮಾಡಿದ್ದಾರೆ ಮಠ ಮಾನ್ಯಗಳಿಂದ ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ಅವರು ಮಾಡಿದ್ದಾರೆ ಅದನ್ನ ಈ ಅಡಿಯಲ್ಲಿ ಅಧಿಕೃತವಾದಂತ ಗೋಶಾಲೆಗಳಂತ ರೆಕಗ್ನೈಸ್ ಮಾಡ್ತಾರೆ ಅಧಿಕೃತ ಗೋಶಾಲೆಗಳು ಅಂತ ಮಾಡಿದಿವೆ ಮಾಡಿದೆ ಅದ್ರ ಜೊತೆಗೆ ನಾವು ಕೂಡ ಈ ಏನು ಮುಟ್ಗೋಲ್ ಹಾಕೊಳ್ತೀವಲ್ಲ ಈ ರಾಸುಗಳು ಮುಟ್ಗೋಲ್ ಹಾಕೊಳ್ತೀವಲ್ಲ ಅದನ್ನ ಅಂತ ಇವ್ರಿಗೆ ಬಿಟ್ರೆ ಅವ್ರಿಗೆ ನಿರ್ವಹಣೆಗೆ ಸಹಾಯಧನ ನಮ್ಮ ಸುಮ್ಮನೆ ಬಿಟ್ಟು ಬಂದ್ಬಿಟ್ಟರೆ ನಿರ್ವಹಣೆಗೆ ಸಹಾಯಧನನಿ ಈಗ ಈ ಖಾಸಗಿ ಗೋಶಾಲೆಗಳನ್ನ ರೆಕಗ್ನೈಸ್ ಮಾಡೋದಕ್ಕೆ ವ್ಯವಸ್ಥೆ ಇದೆಯಾ ಇದೆ ನಮ್ಮಲ್ಲಿ ಹೆಚ್ಚು ಕಡಿಮೆ ಆಲ್ಮೋಸ್ಟ್ ಒಂದು ಇನ್ನೂರು ಅಷ್ಟ ಇನ್ನೂರು ಇಪ್ಪತ್ತೆರಡು ಇದೆ ಸದ್ಯಕ್ಕೆ ಇನ್ನೂರು ಗೋಶಾಲೆಗಳು ನಮ್ಮಲ್ಲಿ ರೆಕಗ್ನೈಸ್ ಆಗಿದೆ ನಿಮ್ಮಲ್ಲಿ ಬಂದು ರಿಜಿಸ್ಟರ್ ಮಾಡ್ಕೊಬೇಕು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಅದ್ರ ಜೊತೆಗೆ ಅದೇನೆ ಇನ್ನೂ ಒಂದು ಎರಡು ಮೂರು ಇದಾದ್ಮೇಲೆ ಈ ಕಾಯ್ದೆ ಇದೆಲ್ಲ ಕಂಪ್ಲೀಟ್ ಆದ್ಮೇಲೆ ಸರ್ಕಾರ ಏನು ಸಂರಕ್ಷಣೆ ಏನೇನು ಕ್ರಮ ತಗೊಂಡಿದೆ ಅಂತ ನಾನು ಹೇಳ್ತೀನಿ ಓಕೆ ಈಗ ಏನಕ್ಕೆ ಏನಕ್ಕೆ ಅಂದ್ರೆ ನಾನು ದುರುದ್ದೇಶದಿಂದ ಒಂದು ಗೋಶಾಲೆ ಅಂತ ಬೋರ್ಡ್ ಹಾಕ್ತೀನಿ ಆವಾಗ ನೀವು ಆವಾಗ ನೀವೀಗ ರೆಕಗ್ನೈಸ್ ಮಾಡುವ ನನ್ನ ಹಿನ್ನೆಲೆ ಚೆಕ್ ಮಾಡ್ತೀರಿ ಆಮೇಲೆ ಫೆಸಿಲಿಟಿ ಇದೆಯಾ ನನಗೆ ಶಕ್ತಿ ಇದೆಯಾ ಮಾಡೋಕ್ಕೆ ನೋಡಿನೇ ಅಲ್ಲಿ ದುರ್ಬಳಕೆ ಜಿಲ್ಲಾ ಮಟ್ಟದಲ್ಲಿ ಒಂದು ಎಸ್ ಪಿ ಸಿ ಇದೆ ಎಸ್ ಪಿ ಸಿ ಎಂತ ಇದೆ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಇದೆ ಒಂದು ಎಸ್ ಪಿ ಸಿ ಎಸ್ ಸೊಸೈಟಿ ಫಾರ್ ದ ಟು ಅನಿಮಲ್ಸ್ ಅಂತ ಇಲ್ಲಿ ಅವರೆಲ್ಲರೂ ಕೂಡ ರಿಜಿಸ್ಟರ್ ಮಾಡ್ಕೊಂಡಿರ್ತೀನಿ ನಾನು ಅಪ್ಲೈ ಮಾಡಿದೆ ಅಂದ್ರೆ ಅವಾಗ ನೀವು ನೋಡ್ತೀರಿ ಅದ ಆ ಕಮಿಟಿ ಅವರು ನೋಡ್ತಾರೆ ಸ್ಥಳೀಯವಾಗಿ ಇವನು ಎಸ್ಟ್ರೋಮೆಟಿಕ್ ಜನರಿ ಅಂತ ಅವ ದಿನೇನ ಏನು ಅಂತ ಮಾಡಿ ನೋಡ್ತಾರೆ ಅವರು ರೆಕಮೆಂಡ್ ಮಾಡ್ತಾರಲ್ಲ ಅವರಿಗೆ ಮಾತ್ರ ನಾವು ಪರ್ಮಿಷನ್ ಕೊಡ್ತೀವಿ ಆರ್ಥಿಕವಾಗಿ ಸಹಾಯ ನಾವು ಓಕೆ ಆರ್ಥಿಕ ಸಹಾಯ ಕೊಡ್ತೀವಿ ಅದು ಅದಕ್ಕೆ ಏನು ಈಗ ಕ್ವಾಂಟಮ್ ಏನಾದರೂ ಮಾಡಿದಾರಾ ಆರ್ಥಿಕ ಸಹಾಯ ಆಕ್ಚುಲಿ ಅದೇನಂತ ಹೇಳಿದ್ರೆ ನಾವು ಏನು ಮುಟ್ಟುಗೋಲ್ ಹಾಕೊಳ್ತೀವಿ ಅದು ಒಂದು ದಿನಕ್ಕೆ ಒಂದು ಜಾನುವಾರಿಗೆ ಎಪ್ಪತ್ತು ರೂಪಾಯಿ ಹಂಗೆ ಕೊಡಲಿಕ್ಕೆ ಅವಕಾಶ ಅವಕಾಶ ಇದೆ ಓಕೆ ಅವರೇ ಸಾಕೊಂಡಿದ್ರೆ ಅದನ್ನ ಹಿಂದೆಲ್ಲ ಗೋಶಾಲೆ ಪಿಂಜರಾಪೋಲ್ ಮಾದರಿ ಗೋಶಾಲೆ ಅಂತ ಕರಿತಿದ್ರು ಅವಕ್ಕೆ ಹದಿನೇಳುವ ರೂಪಾಯಿನ ಒಂದು ದಿನಕ್ಕೆ ನಿರ್ವಹಣೆಗೆ ಅಂತ ಕೊಡ್ಲಿಕ್ಕೆ ಅವಕಾಶ ಹದಿನೇಳು ಯಾಕೆ ಇವನ್ ಎಪ್ಪತ್ತು ರೂಪಾಯಿ ಕೂಡ ಇವತ್ತಿನ ಕಾಲಕ್ಕೆ ಬೇರೆ ದಾನಿಗಳ ಸಹಾಯದಿಂದ ಎಲ್ಲ ದಾನಿಗಳ ಸಹಾಯದಿಂದ ಅದೊಂದು ಬೇರೆ ಪೋರ್ಟಲ್ ಮಾಡ್ತಾ ಅಭಿವೃದ್ಧಿ ಮಾಡ್ತಾ ಇದ್ವಿ ಅದನ್ನ ನನ್ನ ಹೇಳ್ತೀನಿ ಓಕೆ ಸಾಕಾರವಾಯಿತು ಸ್ಟಿಲ್ ತಂತ್ರಜ್ಞಾನ ಸಾಧ್ಯವಾಯಿತು ಬದಲಾವಣೆಗೆ ಕಾಲ ಕೂಡಿ ಬಂತು ಸ್ಟೀಲ್ ಉಪಕರಣಗಳು ತನ್ನಿ ಪರಿವರ್ತನೆ ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್ ವ್ಯಾಮ್ ಪಿಎಸ್ಪಿ ಮತ್ತು ಕೆಎಂಬಿ ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ ಸೋಡೋಮನಾಸ್ ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್ ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್ ಧಾರವಾಡ ನರ್ಸರಿ ರೋಗ ವೈರಸ್ ನೆಮಟೋಡ್ ರಹಿತ ಹಣಿಯೂರು ಸಿಗಂಧಿನಿ ತೇವಂ ಕಾಳುಮೆಣಸು ಸುಧಾರಿತ ಚಂದ್ರಗಿರಿ ಹೇಮಾವತಿ ಡ್ವಾರ್ಫ್ ರೋಬಸ್ಟಾ ಕಾಫಿ ಗಿಡಗಳು ಮೂಡಿಗೆರೆ ಸಕಲೇಶ್ಪುರ ನೆಲ್ಯಾಣಿ ಏಲಕ್ಕಿ ಸಸಿಗಳು ಬಿಳಿ ಸಿಲ್ವರ್ ಓಕ್ ಅಡಿಕೆ ಮತ್ತು ಹಣ್ಣಿನ ಗಿಡಗಳು ಕಳಂಕ ರಹಿತ ಬಹುಕಾಲ ಸೇವೆ ನಮ್ಮ ಲಕ್ಷ್ಯ ಫಾರ್ಮಿಲಿ ನರ್ಸರಿ ಸಕಲೇಶ್ಪುರ ಕ್ಯಾಡ್ಬರೀಸ್ ಕ್ಯಾಡ್ಬರೀಸ್ ಚಾಕೊಲೇಟ್ನ ಸುಮಧುರ ರುಚಿ ನಿಮ್ಮ ಕೋಕೋ ಬೀಜದಿಂದ ಸುಲಭದ ಬೆಳೆ ಕೋಕೋ ನಿಮಗೆ ಆಕರ್ಷಕ ಹೆಚ್ಚುವರಿ ಆದಾಯ ತರಬಲ್ಲದು ಮಾರ್ಗದರ್ಶನ ಮಾಡಿ ಬೀಜ ಖರೀದಿಸಲು ಇದೀಗ ಕ್ಯಾಡ್ಬರಿ ಸಿದ್ಧ ಸುಲಭ ದರದಲ್ಲಿ ಉತ್ತಮ ತಳಿಗಿಡ ಉಚಿತ ಸಲಹಾ ಸೇವೆ ಕ್ಷೇತ್ರ ಭೇಟಿ ಸಂಪರ್ಕಿಸಿ ಒಂಬತ್ತು ಎಂಟು ಆರು ಆರು ಎಂಟು ಮೂರು ಆರು ಐದು ಸೊನ್ನೆ ಐದು ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಏಳು ಎರಡು ಆರು ಎಂಟು ಮೂರು ಐದು ಮತ್ತು ಅಂದರೆ ಇದರದ್ದು ಒಂದು ಮಾಡೆಲ್ ಡೆವಲಪ್ ಆದಮೇಲೆ ಈ ಹಸುಗಳು ಅಥವಾ ಈ ಪ್ರಾಣಿಗಳ ವಿಷಯದಲ್ಲಿ ನಿರರ್ಥಕ ಹೇಳೋದು ಮಾತಿಲ್ಲ ಅದರಲ್ಲಿ ನಾವು ಈ ಕೃಷಿ ವಿಷಯ ಬಂದಾಗ ಅದರದ್ದು ಸಗಣಿ ಆಯಿತು ಅದಕ್ಕೆ ಈಗ ಸಾಯುವಲ್ಲಿವರೆಗೂ ಸಗಣಿ ಹಾಕುತ್ತಾ ಅವರಿಗೆ ಗಂಜಲ ಕೊಡತ್ತಾ ಅದರದ್ದು ನಾವು ವ್ಯವಸ್ಥಿತವಾಗಿ ಬಳಕೆ ಮಾಡಿಕೊಂಡು ಗೋ ಉತ್ಪನ್ನಗಳನ್ನೆಲ್ಲ ಮಾಡಿದರೆ ಕೊನೆಯ ಪಕ್ಷ ಕೃಷಿಗೆ ಬಳಕೆ ಮಾಡಿದರೆ ಅದು ಲಾಭದಾಯಕನೇ ಆಗುತ್ತೆ ನೀವು ಬರೀ ಹೈನುಗಾರಿಕೆಯನ್ನಷ್ಟನ್ನೇ ಅದು ಹಾಲು ಕರೆಯೋದಷ್ಟನ್ನೇ ನೋಡಿ ಅದು ನಿರುಪ ನಿರುಪಯೋಗಿ ಅಂತ ಹೇಳಕ್ ಆಗೋದಿಲ್ಲ ಅದು ಈಗ ಇವನ್ ಎತ್ತುಗಳಾದರೂ ಮುದುಕಾದ್ರೂ ಕೂಡ ಗೋಮೂತ್ರ ಬರುತ್ತೆ ಸಗಣಿ ಬರುತ್ತೆ ಆ ದೃಷ್ಟಿಯಿಂದ ನೋಡಿದಾಗ ಅದು ಏನು ವ್ಯಾವಹಾರಿಕವಾಗಿ ಲಾಭದಾಯಕ ಆಗತ್ತೆ ಬೇಡ ಅಂತೂ ಇಲ್ಲ ಸೊ ಈ ಹಿನ್ನೆಲೆಯಲ್ಲಿ ಇವಾಗ ಇನ್ನೆರಡು ಸೆಕ್ಷನ್ಸ್ ಇದೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇದು ಏನು ಜಸ್ಟ್ ಈ ಇಪ್ಪತ್ತೊಂದಲ್ಲಿ ಏನೇ ಏನೇ ನ ಸರ್ಕಾರ ಇದರ ಬಗ್ಗೆ ಮಾಡ್ಬೋದು ಅಂತ ಹೇಳುತ್ತದೆ ಎಲ್ಲ ಕಾಯ್ದೆ ಮತ್ತೆ ಇದು ಇಪ್ಪತ್ತ ಒಂದರಲ್ಲಿ ಏನು ಹೇಳ್ತದೆ ಅಂತ ಹೇಳಿದ್ರೆ ತೊಂದರೆಗಳನ್ನು ನಿವಾರಿಸಲು ಅಧಿಕಾರ ಅಂದ್ರೆ ಸರ್ಕಾರಕ್ಕೆ ಏನಾರು ಡಿಫಿಕಲ್ಟೀಸ್ ಏನಾರ ಬಂತು ಅಂದ್ರೆ ಅದನ್ನು ನಿವಾರಣೆ ಮಾಡಿಕೊಳ್ಳಕ್ಕೆ ಯಾವುದೇ ಹೊಸದ ಅಧಿನಿಯಮಗಳನ್ನ ಇಲ್ಲಿ ಸೇರ್ಸ್ಬಹುದು ಅಥವಾ ಹೊಸ ಸೆಕ್ಷನ್ ತೆಗಿಬೋದು ಡಿಲೀಟ್ ಮಾಡಬಹುದು ಅನ್ನೋದು ಕೂಡ ಇದರಲ್ಲಿ ಮತ್ತೆ ಇದು ರಿಪೀಲ್ ಅಂಡ್ ಸೇವಿಂಗ್ಸ್ ಹಿಂದೆ ಇದು ಮೇಲೆ ಹಿಂದೆ ಇದ್ದಂಥ ಆಕ್ಟ್ಗಳು ಈ ವಿಷಯಕ್ಕೆ ನಲಿಫೈ ಆಗುತ್ತೆ ಅಂತ ಇಷ್ಟು ಗೋರ ಅರ್ಧಮರ್ಧ ಕಾಯ್ದೆಗಳಿದ್ದು ಸುಮಾರು ಅದು ಒಂದು ಕಾಯ್ದೆ ಆಯಿತು ಸೇಮ್ ಕಾಯ್ದೆ ನೈನ್ಟೀನ್ ಸಿಕ್ಸ್ಟಿ ಫೋರ್ ಅಲ್ಲೇ ಕಾಯ್ದೆ ಇತ್ತು ಅದರ ಪ್ರಕಾರ ಇತ್ತು ಅದರಲ್ಲಿ ಯಾವ್ಯಾವಿಶನ್ ಎಕ್ಸಾಮಿತ್ತು ಮತ್ತೆ ದಂಡನೆ ಎಲ್ಲ ಕಡಿಮೆ ಇತ್ತು ಅದೆಲ್ಲ ಈ ಇದು ಇದು ಸೂಪರ್ ಮಾಡಿ ಈ ಕಾಯ್ದೆ ಅಂತ ಇಲ್ಲಿ ಹೇಳ್ತೇವೆ ಇದು ಇಷ್ಟು ಇದಕ್ಕೆ ಸಂಬಂಧಪಟ್ಟಂಗೆ ಆಯ್ತು ಈಗ ಸಂರಕ್ಷಣೆ ಸಂಬಂಧಪಟ್ಟಂಗೆ ನೀವು ಹೇಳ್ತಾ ಬಂದ್ರಿ ಮೊದಲನೇದು ಸರ್ಕಾರ ಏನ್ ಮಾಡಿದೆ ಮೂರು ನಾಲ್ಕು ಯೋಜನೆಗಳನ್ನ ತಗೊಂಡಿದೆ ಮೊದಲನೇದು ಸರ್ಕಾರಿ ಘೋಷಣೆಗಳನ್ನ ಪ್ರಾರಂಭ ಮಾಡ ಅದು ಒಂದು ಸಂರಕ್ಷಣೆ ಜಿಲ್ಲೆಗೊಂದು ಇಲ್ಲ ಈಗ ಆಲ್ಮೋಸ್ಟ್ ತಾಲೂಕು ಒಂದೊಂದು ಮಾಡ್ಬೇಕು ಅಂತ ಹೇಳಿ ಇದೆ ಈ ಮೋಸ್ಟ್ಲಿ ಈ ವರ್ಷದಲ್ಲಿ ನಾವು ನೂರನ್ನ ಮಾಡ್ಬೇಕು ಅಂತ ಹೇಳಿ ಗುರಿನ ಇಟ್ಕೊಂಡಿದೀವಿ ಎರಡನೇದು ನಮ್ಮ ಬಜೆಟ್ ಅಲ್ಲಿ ಪುಣ್ಯಕೋಟಿ ದತ್ತು ಯೋಜನೆ ಅಂತ ಹೇಳಿ ಒಂದು ಮಾಡಿದ್ದಾರೆ ಈ ಪುಣ್ಯಕೋಟಿ ದತ್ತು ಯೋಜನೆ ಅಂತ ಏನಂತ ಹೇಳಿದ್ರೆ ಎಷ್ಟೋ ಜನ ದಾನಿಗಳು ಎಷ್ಟೋ ಜನ ದಾನಿಗಳು ಆ ರಾಸುಗಳನ್ನ ದತ್ತು ತಕೊಂಡು ಸಾಗಾಣಿಕೆನ ಮಾಡ್ತಾರೆ ಸೇ ಫಾರ್ ಎಕ್ಸಾಂಪಲ್ ಈಗ ಎಲ್ಲ ಗೋಶಾಲೆಗಳಲ್ಲೂ ಜಾನುವಾರುಗಳು ನಾವು ಅದಕ್ಕೆ ಏನ್ ಮಾಡ್ತಾ ಇದ್ದೀವಿ ಒಂದು ಸಾಫ್ಟ್ವೇರ್ ಅಭಿವೃದ್ಧಿ ಮಾಡಿದೀವಿ ಮೋಸ್ಟ್ಲಿ ಇನ್ ಶಾರ್ಟ್ಲಿ ಇದು ಸರ್ಕಾರದಿಂದ ಲಾಂಚ್ ಆಗುತ್ತೆ ಅಂದ್ರೆ ಪಬ್ಲಿಕ್ ಡೊಮೈನ್ಗೆ ಬರ್ತದೆ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಅಲ್ಲಿ ಎಲ್ಲ ಗೋಶಾಲೆಗಳ ಡೀಟೇಲ್ಸ್ ನ ಅಪ್ಲೋಡ್ ಮಾಡಿರ್ತೀವಿ ಆ ಗೋಶಾಲೆಲಿ ಇರತಕ್ಕಂತ ರು ಅಧಿಕೃತ ಅಧಿಕೃತ ಗೋಶಾಲೆಗಳ ರಾಸುಗಳನ್ನ ಡೀಟೇಲ್ ಅಪ್ಲೋಡ್ ಮಾಡಿರ್ತೀವಿ ಯಾರೇ ಬೇಕಾದ್ರೂ ಆ ಪೋರ್ಟಲ್ಗೆ ಹೋಗಿ ಅವರು ಹನ್ನೊಂದು ಸಾವಿರ ರೂಪಾಯಿ ಕೊಟ್ಟು ಹನ್ನೊಂದು ಸಾವಿರ ರೂಪಾಯಿ ಕೊಟ್ಟು ಒಂದು ಹಾಸುನ ದತ್ತು ಪಡೆಯಬಹುದು ದತ್ತು ಪಡೆಯಬಹುದು ಅವ್ರ ಹೆಸರಲ್ಲಿ ಒಂದು ವರ್ಷದವರೆಗೆ ಅದಕ್ಕೆ ನಿರ್ವಹಣೆಗೆ ಫಾರ್ಡರ್ ಮತ್ತೆ ಫೀಡನ್ನ ಹಾಕ್ಲಿಕ್ಕೆ ಅವರು ಅವ್ರ ಹೆಸರಲ್ಲಿ ಅದನ್ನ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕು ಅಂದ್ರೆ ಈಸಿಯಾಗಿ ೂನಲ್ಲಿ ಆನೆ ದತ್ತು ತಗೊಂಡ್ರು ಸರ್ಪ ದತ್ತು ತಗೊಂಡ್ರು ಅಂದ್ರೆ ಅದ್ರ ಮೇಂಟೆನೆನ್ಸ್ ಕಾಸ್ಟ್ ಅವ್ರು ಕೊಡ್ತಾರೆ ನಮ್ಮ ಧಾರ್ಮಿಕ ದೃಷ್ಟಿಯಿಂದ ಹೋದ್ರೆ ಆ ಪುಣ್ಯ ಅಂದ್ರೆ ಅವರು ಅದಕ್ಕೆ ಹನ್ನೊಂದು ಸಾವಿರ ರೂಪಾಯಿನ ಕೊಡ್ಲೇಬೇಕು ಒಂದ್ ವರ್ಷಕ್ಕೆ ಹನ್ನೊಂದ್ ಹನ್ನೊಂದ್ ಸಾವಿರ ರೂಪಾಯಿ ಕೊಡಬೇಕು ಇಲ್ಲ ಇಲ್ಲಪ್ಪ ನಾನು ಬರೀ ಐದೇ ಸಾವಿರ ರೂಪಾಯಿ ಕೊಡ್ತೀನಿ ಅಂದ್ರೆ ಎಸ್ ಡೊನೇಷನ್ ಮಾಡಬಹುದು ಹ್ಮ್ ಪ್ರಶ್ನೆ ಬರೋಲ್ಲ ದತ್ತು ಪ್ರಶ್ನೆ ಬರಲ್ಲ ಪೋರ್ಟಲ್ಗೆ ಹೋಗಿ ಡೊನೇಷನ್ ಮಾಡಿದ್ರೆ ಡೈರೆಕ್ಟ್ ಆ ಯಾವ್ರು ಯಾವ ಗೋಶಾಲೆಗೆ ಕೊಡ್ಬೇಕು ಅಂತ ಇರ್ತದೆ ಅಲ್ಲಿಗೆ ಹೋಗುತ್ತೆ ಆ ಗೋಶಾಲೆ ಅಕೌಂಟ್ ಹೋಗುತ್ತೆ ಸರ್ಕಾರಕ್ಕೆ ಸರ್ಕಾರಕ್ಕೆ ಬರಲ್ಲ ಸರ್ಕಾರದಲ್ಲಿ ತಗೊಂಡ್ ಆಮೇಲೆ ಅಲ್ಲಿ ಡೈರೆಕ್ಟ್ ಆ ಗೋಶಾಲೆ ಅಕೌಂಟ್ ಗೆ ಹೋಗುತ್ತೆ ಅದಕ್ಕೆ ನಾವು ಆ ರೀತಿ ಸಾಫ್ಟ್ವೇರ್ ಕೂಡ ಅಭಿವೃದ್ಧಿ ಪಡಿಸ್ತಿದ್ವಿ ಅದು ಜನ ಆಯ್ಕೆ ಮಾಡ್ಕೋಬಹುದು ಜನ ಆಯ್ಕೆ ಮಾಡಬಹುದು ಇದು ಈಗ ನೀವು ವಿಚಾರ ಮಾಡಿದ್ರೆ ಈ ಶ್ರೀ ರಾಮಚಂದ್ರಪುರ ಮಠದವರು ಸಾಮಾನ್ಯ ಗೊತ್ತಿಂದ ಹತ್ತು ಹದಿನೈದು ವರ್ಷದಿಂದ ಇದನ್ನ ಕಾಯ್ದೆ ಅಂದ್ರೆ ಇದನ್ನ ಪದ್ಧತಿಯನ್ನು ತಂದ್ರು ಸಾಕಷ್ಟು ಜನ ತಗೊಂಡು ಮಾಡ್ತಿದ್ದಾರೆ ಹದಿನೈದು ಇಲ್ಲಿ ಬೆಂಗಳೂರು ಹೊರವಲಯದಲ್ಲಿ ಸುಮಾರು ಇದು ವ್ಯವಸ್ಥಿತವಾಗಿ ಇರಲಿಲ್ಲ ಹೌದು ಬಟ್ ಈ ಕಾನ್ಸೆಪ್ಟ್ ಬಂದು ವ್ಯವಸ್ಥಿತವಾಗಿ ಇದನ್ನ ಮಾಡಲಿಕ್ಕೆ ಈಗ ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಸಾಕಷ್ಟು ಕಾಳಜಿ ವಹಿಸಿ ಇದನ್ನ ಮಾಡಲೇಬೇಕು ಅಂತ ಹೇಳಿ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ ಈಗ ನೀವು ಒಂದು ಗೋಶಾಲೆ ನಾನೊಂದು ಗೋಶಾಲೆ ಮಾಡಿದೆ ಏನೋ ಪುಣ್ಯಕೋಟಿ ಗೋಶಾಲೆ ಅಂತ ಮಾಡಿದೆ ನಾನು ರಿಜಿಸ್ಟ್ರ್ ಮಾಡಿಕೊಂಡೆ ಮಾಡುವಾಗೆಲ್ಲ ನಾನು ಸರಿಯೇ ಇದ್ದೆ ಮುಂದೆ ಈಗ ನನ್ನಲ್ಲಿ ಎಷ್ಟು ದನ ಇದೆ ಅದನ್ನು ಸಂಖ್ಯೆ ಎಷ್ಟಿದೆ ಹೇಳೋದನ್ನು ಯಾರು ವೆರಿಫೈ ಮಾಡೋರು ಯಾರು ಅದು ಏನು ಪ್ರತಿ ಹದಿನೈದು ದಿನಕ್ಕೊಮ್ಮೆ ನಮ್ಮ ಸ್ಥಳೀಯವಾದಂಥ ಅಂದರೆ ಆ ವ್ಯಾಪ್ತಿಯ ಆಫೀಸರ್ ಹೋಗಿ ಇನ್ಸ್ಪೆಕ್ಷನ್ ಮಾಡಬೇಕು ಮಾಡಬೇಕು ಮಾಡೋದು ಮಾಡಬೇಕು ಆ ಸಂಖ್ಯೆಗಿಂಕೆಲ್ಲ ಅವ್ರು ಮಾಡಲಿ ಬಿಡಲಿ ಅದಕ್ಕೆ ಅವ ಜವಾಬ್ದಾರಿ ಎಸ್ ಈಗ ನಾನು ಹೇಳ್ತೀನಪ್ಪ ಸಾವಿರ ದನ ಇದೆ ಅಂತ ಹೇಳ್ತೀನಿ ಅಲ್ಲಿ ಫೋಟೋ ನೋಡಿದರೆ ಗೊತ್ತಾಗೋದಿಲ್ಲ ಅಲ್ಲಿ ನಾನು ಇರೋದೇ ನೂರು ಸಾವಿರ ಸಾವಿರ ಜನಕ್ಕೆ ಹನ್ನೊಂದು ಸಾವಿರ ಏನೇ ಇದು ಮಾಡಿದ್ರು ಅದಕ್ಕೆ ಟ್ಯಾಗ್ ನಂಬರ್ ಹಾಕಿರ್ತೀವಿ ಹ್ಮ್ ಹ್ಮ್ ಆ ಟ್ಯಾಗ್ ನಂಬರ್ ಹಾಕಿರ್ತೀವಿ ಆ ಟ್ಯಾಗ್ ನಂಬರ್ ಸಹಿತ ಅದರ ಡೀಟೇಲ್ ಆ ಪೋರ್ಟಲ್ ಅಲ್ಲಿ ಅಪ್ಲೋಡ್ ಮಾಡಿ ಮಾಡ್ತೀವಿ ಈಗೆಲ್ಲ ಎಲೆಕ್ಟ್ರಾನಿಕ್ ಚಿಪ್ ಆಗಬಹುದು ಸೊ ಅವಾಗೇನು ಕೇಳಿದ್ರೆ ಅಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರು ಮೂಲದಲ್ಲಿ ನಾವು ನಾನು ಗೋಲಮಾಲ್ ಮಾಡೋಕ್ಕೆ ಅವಕಾಶ ಅವಕಾಶ ಇಲ್ಲ ಏನಕ್ಕೆ ನಾನು ಈ ಮಾತು ಕೇಳ್ತೀನಿ ಅಂದ್ರೆ ನಾವು ಒಬ್ಬ ಮಾಧ್ಯಮದವರಾಗಿ ಬೇರೆ ಬೇರೆ ರೀತಿಯಲ್ಲಿ ಕಾರ್ಯಕ್ರಮ ಮಾಡುವಾಗ ಇತರ ಹಲವಾರು ಗೋಶಾಲೆಗಳ ಕಾರ್ಯಕ್ರಮನೂ ಮಾಡಿದೀವಿ ಅದರಲ್ಲಿ ಅಟ್ಲೀಸ್ಟ್ ಕೆಲವರು ಇದನ್ನೇ ಒಂದು ಉದ್ಯಮವಾಗಿ ಉದ್ಯೋಗವಾಗಿ ಮಾಡ್ಕೊಂಡವರು ಕೂಡ ಸಿಗ್ತಾರೆ ಅದು ಮತ್ತು ಅಗೇನು ಜನರ ಭಾವನೆಯನ್ನು ಜನರ ಸಾರ್ವಜನಿಕರ ದುಡ್ಡನ್ನು ದುರ್ಬಳಕೆ ಮಾಡೋಕ್ಕೆ ಅದೊಂದು ಅವಕಾಶ ಕೆಲವು ಕಡೆ ಅಲ್ಲ ಕೆಲವು ಸೊ ಅದಕ್ಕೆ ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಯಾರಪ್ಪ ಕಡೆ ನೀವೇ ಅಲ್ಲಿ ಲೋಕಲ್ ವೆಟನಾರಿ ಮತ್ತು ಅದ್ರ ಜೊತೆಗೆ ನಾನು ಈಗಾಗಲೇ ತಮಗೆ ಹೇಳಿದೆ ಪ್ರತಿ ಜಿಲ್ಲೆಯಲ್ಲಿ ಡಿ ಸಿ ಅವರ ಅಧ್ಯಕ್ಷತೆಯಲ್ಲಿ ಎಸ್ ಪಿ ಸಿ ಎಸ್ ಪಿ ಸಿ ಎ ಯಾವಾಗ ರೈಟ್ಸ್ ಇದೆ ಯಾವಾಗ ಬೇಕಾದ್ರೆ ಇನ್ಸ್ಪೆಕ್ಟ್ ಮಾಡಬಹುದು ಮಾಡಬಹುದು ಅಲ್ಲಿ ಎಲ್ಲ ಜಿಲ್ಲಾ ಮಟ್ಟದ ಅಂದ್ರೆ ಎಸ್ ಪಿ ಇರ್ತಾರೆ ಆರ್ ಟಿ ಇರ್ತಾರೆ ಡಿ ಸಿ ಅವರ ನೇತೃತ್ವದಲ್ಲಿ ಆಮೇಲೆ ಸಿಇಒ ಇರ್ತಾರೆ ಅಲ್ಲಿ ಮೆಂಬರ್ ಸೆಕ್ರೆಟರಿ ಆಗಿ ನಮ್ಮ ಡೆಪ್ಟಿ ಡೈರೆಕ್ಟರ್ ಕೂಡ ಇರ್ತಾರೆ ಇರ್ತಾರೆ ಸೊ ಅವಾಗ ಆ ತರದ್ದು ಏನಾರು ನಮ್ ಯಾರೋ ದುರ್ಬಳಕೆ ಮಾಡ್ತಾ ಇದಾರೆ ಈ ವ್ಯವಸ್ಥೆ ಏನಂತ ಹೇಳಿದ್ರೆ ನಾವು ಅವರಿಗೆ ದೂರ ಕೊಡ್ಬೋದು ಕೊಡ್ಬೋದು ಮತ್ತೆ ಆಟೋಮೆಟಿಕ್ ಆಗಿ ನಾವು ಪೋರ್ಟಲ್ ಇಂದ ಅವ್ರ ಇದನ್ನ ಕಾಯ್ಬಿಡ್ತೀವಿ ಕೈ ಬಿಡ್ತೀರಿ ಅದಕ್ಕೆ ಇನ್ನೂ ಸರ್ಕಾರ ಏನ್ ಮಾಡ್ತಿದೆ ಅಂತ ಹೇಳಿದ್ರೆ ಈ ಎಲ್ಲ ಗೋಶಾಲೆಗಳು ಆತ್ಮ ನಿರ್ಭಾರ ಮಾಡಬೇಕಂದ್ರೆ ಅವ್ರು ಸೆಲ್ಫ್ ಸಫಿಶಿಯೆಂಟ್ ಮಾಡ್ಬೇಕು ಅನ್ನೋ ಉದ್ದೇಶದಲ್ಲಿ ಅವರು ಪ್ರಿಪೇರ್ ಈ ತ್ಯಾಜ್ಯ ವಸ್ತುಗಳಿಂದ ಗಂಜಲದಿಂದ ಅಂದ್ರೆ ಗೋಮೂತ್ರದಿಂದ ಗೋಮೂತ್ರದಿಂದ ಸಗಣಿಯಿಂದ ಅವರು ಬೇರೆ ಬೇರೆ ಪ್ರಾಡಕ್ಟ್ ನ ಮತ್ತೆ ಬೇರೆ ಬೇರೆ ಮಠಗಳು ಮಾಡ್ತಿದಾರೆ ಎಲ್ಲರೂ ಮಾಡ್ಲಿ ಅಂತ ಹೇಳಿ ಸರ್ಕಾರ ಅದಕ್ಕೂ ಕೂಡ ಎಪ್ಪತ್ತೈದು ಪರ್ಸೆಂಟ್ ಸಹಾಯದನ ಅಂದ್ರೆ ಅವರು ಮಾಡಬೇಕಾದಂತ ಎಕ್ವಿಪ್ಮೆಂಟ್ಸ್ ಏನು ಯೂಸ್ ಮಾಡ್ತಾರೆ ಸೋಪ್ ಮಾಡ್ತಾರೆ ಮಾಡಿ ಗೋಮೂತ್ರವನ್ನು ಅರ್ಕ ಮಾಡ್ತಾರೆ ಇನ್ನು ಹಲವಾರು ಉತ್ಪನ್ನ ಬೆಣಿ ಮಾಡ್ತಾರೆ ಗೊಬ್ಬರ ಮಾಡೋದಕ್ಕೆ ಏನ್ ಉಪಯೋಗ ಮಾಡತಕ್ಕಂಥ ಎಕ್ವಿಪ್ಮೆಂಟ್ಸ್ ಯಂತ್ರೋಪಕರಣ ಇದೆ ಅದಕ್ಕೆ ಸರ್ಕಾರ ಎಪ್ಪತ್ತೈದು ಪರ್ಸೆಂಟ್ ಸಹಾಯಧನ ಕೊಡ್ತೀವಿ ಇಪ್ಪತ್ತೈದು ಲಕ್ಷದವರೆಗೂ ಕೂಡ ಕೊಡೋಕೆ ಅವಕಾಶ ಇದೆ ಅವಕಾಶ ಇದೆ ಸೊ ಅದರಿಂದ ಅಟ್ಲೀಸ್ಟ್ ಆದಿಷ್ಟು ಉತ್ಪನ್ನ ತಯಾರಾದ್ರೆ ಅವರಿಗೆ ಇಲ್ಲಾಂದ್ರೆ ಎಷ್ಟು ದಿನ ಅಂತ ಹಿಂಗೆ ಜನ ಕೊಟ್ಟು ಅದೇ ತಾವು ಹೇಳ್ದಂಗೆ ಈಗ ಆಲ್ರೆಡಿ ಗೊಬ್ಬರಗೆ ಸಾಯುವ ಗೊಬ್ಬರಕ್ಕೆ ಇವ ಬಹಳ ಡಿಮಂಡ್ ಇದೆ ಬಹಳ ಡಿಮಾಂಡ್ ಇದೆ ಬಹಳ ಡಿಮಂಡ್ ಮತ್ತೆ ಇವರು ಕೆಲವು ಕಡೆ ಎಲ್ಲ ಏನ್ ಮಾಡ್ತಾ ಇದ್ರೆ ಅದನ್ನ ಪೋರ್ಟಿಫರ್ ಅಂದ್ರೆ ರಿಚ್ ಮಾಡಿ ಒಂದಷ್ಟು ಮಿನರಲ್ಸ್ ಮತ್ತೊಂದು ಆಡ್ ಮಾಡಿ 10 ಕೆಜಿ ರೂಪದಲ್ಲಿ ಮಾರಾಟ ಮಾಡ್ತಿದ್ದಾರೆ ಮಾರಾಟ ಮಾಡ್ತಿದ್ದಾರೆ ಕೆಜಿ ರೂಪದಲ್ಲಿ ಮಾರಾಟ ಮಾಡ್ತಿದ್ದಾರೆ ಅದಕ್ಕೆ ಮತ್ತೆ ಒಳ್ಳೆ ಗೊಬ್ಬರಕ್ಕೆ ಡಿಮಾಂಡ್ ಹೌದು ಮತ್ತೆ ಬೆರಣಿ ಮಾಡ್ತಿದ್ದಾರೆ ಚೆನ್ನಾಗಿರುವಂತ ಗೊಬ್ಬರ 20 ರೂಪಾಯಿ ಕೆಜಿಗೆ ಮಾರಾಟ ಮಾಡ್ತಿದ್ದಾರೆ ಹೌದು ಮತ್ತೆ ಬೆಳ್ಳಿ ಮಾಡ್ತಿದ್ದಾರೆ ಮತ್ತೆ ಊದ್ಬತ್ತಿ ಮಾಡ್ತಿದ್ದಾರೆ ಕೆಲವರು ಅದರಲ್ಲಿ ವಿಗ್ರಹಗಳನ್ನ ಕೂಡ ಮಾಡ್ತಿದ್ದಾರೆ ವಿಗ್ರಹ ಮಾಡ್ತಾ ಆಮೇಲೆ ಎಲ್ಲಕ್ಕಿಂತ ಏನಂದ್ರೆ ಪಂಚಗವ್ಯ ಮಾಡಿ ಕೃಷಿಗೋಸ್ಕರ ಆರ್ಕ ಮಾಡ್ತಿದ್ದಾರೆ ಇಂಥದ್ದೆಲ್ಲ ಮಾಡ್ಲಿಕ್ಕೆ ಉತ್ತೇಜನ ಕೊಡ್ತೀವಿ ಮತ್ತೆ ಟ್ರೈನ್ ಮುಂದೆ ಟ್ರೈನಿಂಗ್ ಕೂಡ ನಾವು ಕೊಡ್ಬೇಕು ಅಂತ ಹೇಳಿ ಕಾರ್ಯಕ್ರಮ ಹಾಕೊಂಡಿದ್ವಿ ಇದರಲ್ಲಿ ನಾನು ಇನ್ನೊಂದು ಮೂಲ ಪ್ರಶ್ನೆ ಕೇಳ್ತೀನಿ ಈ ಇದು ನೀವು ಜಾನುವಾರು ಹೇಳೋದ್ರಲ್ಲಿ ಇಲ್ಲಿ ಯಾವುದೇ ಬ್ರೀಡ್ಗಳು ಮೆನ್ಷನ್ ಇಲ್ಲ ಎಲ್ಲದೂ ಬರ್ತದೆ

ಅಲ್ಲಿ ಅಲ್ಲ ಅಲ್ಲೂ ರೆಸ್ಕ್ಯೂ ಆದಾಗ ಬೇರೆ ತಳಿಗಳನ್ನೂ ತಂದಿದ್ದಾರೆ ಈಗ ರಾಮಚಂದ್ರಪುರ ಪರ ಮಾಡೋದು ಎಲ್ಲರೂ ಸಿಗುತ್ತೆ ಬಟ್ ಬೈ ಆ್ಯಂಡ್ ಲಾರ್ಜು ಅವರಾಗಿ ಮಾಡೋದು ಬರೀ ದೇಸಿ ತಳಿಗೆ ಮಾತ್ರ ಅದು ಅದು ಕಾರಣಗಳು ಬೇರೆ ಬೇರೆ ಇದೆ ಬಟ್ ಈ ನಿಮ್ಮ ಕಾಯ್ದೆ ಅಡಿಯಲ್ಲಿ ಅದು ಯಾವುದೂ ಸಂಬಂಧ ಇಲ್ಲ ಬಾಸ್ ಇಂಡಿಕಸ್ಸು ಬರುತ್ತೆ ಬಾ ಸ್ಟಾರಸು ಬರುತ್ತೆ ಅದರಲ್ಲಿ ಸ್ಪಷ್ಟ ಭಾವನಾತ್ಮಕವಾಗಿ ಯಾವುದೇ ಸಂಬಂಧ ಇಲ್ಲ ಎಲ್ಲ ಪ್ರಾಣಿಗಳನ್ನು ಸಂರಕ್ಷಣೆ ಮಾಡ್ಬೇಕು ಅನ್ನೋದು ಮಾಡೋದು ಈ ಈ ವರ್ಗದ ಎಲ್ಲ ಪ್ರಾಣಿಗಳು ಎಲ್ಲ ಸಂ ಮಾಡಬೇಕು ಅಂತ ಇದ್ರ ಜೊತೆಗೆ ಎಲ್ಲ ಗೋಶಾಲೆಗಳನ್ನು ಒಂದು ಸಹಕಾರ ರೂಪದಲ್ಲಿ ತರಬೇಕು ಅಂತ ಹೇಳಿ ಸರ್ಕಾರ ಏನ್ ಮಾಡಿದೆ ಗೋಮಾತ ಸಹಕಾರ ಸಂಘ ಸ್ಥಾಪನೆ ಮಾಡಬೇಕು ಅಂತ ಯೋಜನೆ ಕೂಡ ಹಾಕೊಂಡಿದೀವಿ ಈಗ ಆಲ್ರೆಡಿ ಅದ್ರ ಸಂಬಂಧವಾಗಿ ನಾವು ಆಲ್ರೆಡಿ ಎಲ್ಲಾ ಗೋಶಾಲೆಗಳನ್ನ ಒಟ್ಟುಗೂಡಿಸಿ ಮತ್ತೆ ಅದ್ರ ಜೊತೆಗೆ ನಮ್ಮ ಜಿಲ್ಲಾ ಎಸ್ ಪಿ ಸಿ ಅವ್ರನ್ನ ಒಟ್ಟುಗೂಡಿಸಿ ಒಂದು ಗೋಮಾತ ಸಹಕಾರ ಸಂಘ ಮಾಡಬೇಕು ಉದ್ದೇಶ ಅಂದ್ರೆ ಎಲ್ಲ ಕೋಆಪರೇಟಿವ್ ಆಕ್ಟ್ ಪ್ರಕಾರ ಮಾಡಿಕೊಂಡ್ರೆ ಮೇನ್ ಅನುಕೂಲ ಅಂತ ಹೇಳಿದ್ರೆ ಮೊದಲನೇ ಮನೋಭಾವ ಸಹಕಾರ ಮನೋಭಾವ ಮತ್ತೆ ಯಾವುದೇ ಒಂದು ಗೋಶಾಲೆನ ಸ್ಥಾಪನೆ ಮಾಡಬೇಕು ಅಂದ್ರೆ ಯಾವುದೇ ಗೋಶಾಲೆನ ಅವರು ಅಂದ್ರೆ ಅವ್ರಿಗೆ ಒಂದು ಸಹಕಾರ ಕೊಡೋದು ಅದ್ರ ಜೊತೆಗೆ ಅವರು ಗೋಶಾಲೆಯಲ್ಲಿ ಏನಾದ್ರು ಆರ್ಥಿಕ ಉತ್ಪನ್ನಗಳನ್ನ ಮಾಡ್ತಾರೆ ಅದಕ್ಕೆ ಮಾರ್ಕೆಟಿಂಗ್ ಕಲ್ಪಿಸ್ಕೊಡೋದು ಬಟ್ ಅದಕ್ಕೆ ಇದು ಹಣಕಾಸಿನ ವ್ಯವಹಾರ ಹಣಕಾಸು ಅಂತ ಇವರೇ ಶೇರ್ ಹಾಕೊಂಡು ಒಂದು ಕೋಆಪರೇಟಿವ್ ಬ್ಯಾಂಕ್ ಓಕೆ ಓಕೆ ಈಗ ಯಾರೊಬ್ಬ ನಾನು ಹೊಸದಾಗಿ ಮಾಡ್ತೀನಿ ಅಂದ್ರೆ ನೀವು ನಮ್ಗೆ ಎಲಿಜಿಬಿಲಿಟಿ ನೋಡಿ ಸಾಲನೂ ಕೊಡ್ಬೋದು ಒಟ್ಟಾರೆ ಗೋಶಾಲೆ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಸಹಕರಿಸಿ ಮತ್ತೆ ಸಾಮಾನ್ಯ ಇಲ್ಲಿ ಏನಾಗ್ತಿದೆ ಗೋಶಾಲೆಗಳನ್ನ ಸಂಘ ಸಂಸ್ಥೆಗಳೇ ಮಾಡ್ತಿದೆ ಸೊ ಸಂಘ ಸಂಸ್ಥೆಗಳನ್ನ ಒಟ್ಟುಗೂಡಿಸಿ ಒಂದು ಗೋ ಒಂದು ಕಾಮನ್ ಪ್ಲಾಟ್ಫಾರ್ಮ್ ಕಾಮನ್ ಪ್ಲಾಟ್ಫಾರ್ಮ್ ತಂದು ಅವ್ರನ್ನ ಎಲ್ಲ ಅದು ಭಾಳಷ್ಟು ಆಗುತ್ತೆ ಏನಕ್ಕೆ ಒಂದು ಈ ಉತ್ಪನ್ನಗಳಿಗೆ ಡಿಮಾಂಡ್ ಭಾಳ ಇದೆ ಅದನ್ನ ಬ್ರ್ಯಾಂಡಿಂಗ್ ಮಾಡ್ಬೋದು ಈಗೆಲ್ಲ ಗಲ್ಫ್ ಕಂಟ್ರಿಗೆ ಸಗಣಿ ಮೊನ್ನೆ ರಫ್ತು ಮಾಡೋದು ವಿಷಯ ಬಂತು ಆ ಥರದ್ದು ಸಂದರ್ಭ ಬಂದಾಗ ಅವನ್ ಒಂದು ಕಾಮನ್ ಬ್ರ್ಯಾಂಡು ಕಾಮನ್ ಕ್ವಾಲಿಟಿ ಕಾಮನ್ ಪ್ರಾಡಕ್ಟ್ ಎಲ್ಲ ಮಾಡೋದಕ್ಕೆ ಈ ಥರದ್ದೊಂದು ಈಗಿಲ್ಲ ಅಂದರೆ ಇವರದ್ದೇ ಒಂದು ಅವರದ್ದೇ ಒಂದು ಇದಾಗತ್ತೆ ಒಂದು ಸಹಕಾರ ಸಂಘದ ಸ್ಥಾಪನೆ ಆಗಿದೆ ಅಥವಾ ಎಲ್ಲ ಇದು ಮಾಡಿದ್ವಿ ರೆಡಿ ಆಗ್ತಿದೆ ಅದಕ್ಕೆ ಒಂದು ಪ್ರಮೋಟರ್ಸ್ ಪ್ರವರ್ತಕರು ಮತ್ತೆ ಮುಖ್ಯ ಪ್ರವರ್ತಕರನ್ನ ಆಯ್ಕೆ ಮಾಡಿಕೊಂಡು ಅದನ್ನ ಮಾಡ್ಲಿಕ್ಕೆ ಎಲ್ಲ ರೆಡಿ ಆಗಿದೆ ಒಟ್ಟಾರಿಯಾಗಿ ಇದೇನಂದ್ರೆ ಇವತ್ತಿಗೆ ಇತರದ್ದು ಚೆಲ್ಲಾ ಪಿಲ್ಲಿಯಾಗಿ ಅಲ್ಲೊಂದೆಲ್ಲ ಪುರಾಡಿ ಕೆಲಸಗಳು ಆಗ್ತಾ ಇದ್ವು ಆಯ್ತು ಅದನ್ನ ಈಗ ಇದೊಂದು ಈ ಕಾಯ್ದೆ ಅಡಿಯಲ್ಲಿ ಒಂದು ವ್ಯವಸ್ಥಿತ ವೀಕ್ಷಕರೇ ಇಷ್ಟೊತ್ತು ನಾವು ಈ ಗೋ ಹತ್ಯೆ ತಡೆ ಅಥವಾ ಗೋ ಹತ್ಯೆ ಇದ್ದ ವಿಷಯ ಸಾಮಾನ್ಯವಾಗಿ ಭಾವನಾತ್ಮಕವಾಗಿ ಹೋಗುತ್ತೆ ಯಾರ ಜನರ ಭಾವನೆ ಬಗ್ಗೆ ನಮ್ಮ ಫಾರ್ಮ ಟಿವಿಗಾಗಲಿ ಅಥವಾ ಇವರ ಇಲಾಖೆಗಾಗಲಿ ಯಾವ ಅವರ ಭಾವನೆ ಬಗ್ಗೆ ಯಾವುದೇ ಅಗೌರವನೂ ಇಲ್ಲ ಅಥವಾ ಅದರ ಬಗ್ಗೆ ಯಾವುದೇ ನಮ್ಮ ಅಭ್ಯಂತರ ಇಲ್ಲ ಆದರೆ ವಸ್ತು ಸ್ಥಿತಿಯಲ್ಲಿ ನಾವು ವೈಜ್ಞಾನಿಕವಾಗಿ ಅಥವಾ ವ್ಯವಹಾರಿಕವಾಗಿ ನೋಡಿದಾಗ ಅಥವಾ ಸರ್ಕಾರದ ಕಡೆಯಿಂದ ನೋಡುವಾಗ ಆ ಕಾಯ್ದೆ ಒಳಗೆ ಏನಿದೆ ಅದು ನ್ಯೂಟ್ರಲ್ ಆಗಿ ಅವರು ಏನು ಹೇಳೋಕ್ಕೆ ಹೊರಟಿದ್ದಾರೆ ಅಥವಾ ಏನು ಮಾಡೋಕ್ಕೆ ಹೊರಟಿದ್ದಾರೆ ಹೇಳೋದನ್ನು ನಾವು ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡೋದು ಉದ್ದೇಶ ಇತ್ತು ಸಾಮಾನ್ಯವಾಗಿ ಕಾಯ್ದೆ ಇಂಗ್ಲೀಷಲ್ಲಿರುತ್ತೆ ಇಲ್ಲಿ ಕನ್ನಡದಲ್ಲೂ ಮಾಡಿರ್ತಾರೆ ಆದರೆ ಈ ಕಾಯ್ದೆಯನ್ನು ಅರ್ಥ ಮಾಡ್ಕೊಳ್ಳೋದು ದೊಡ್ಡ ಅದನ್ನು ಅರ್ಥೈಸಿಕೊಳ್ಳೋದು ಸ್ವಲ್ಪ ಕಷ್ಟದ ಕೆಲಸ ಆ ಸೆಂಟೆನ್ಸ್ಗಳಿದ್ದ ಅದನ್ನು ಆ ಕೆಲಸವನ್ನು ಡಾಕ್ಟರ್ ಶ್ರೀನಿವಾಸ್ ನಮ್ಮ ಪರವಾಗಿ ಮಾಡಿದ್ದಾರೆ ಇದರದ್ದು ಬಾಗ್ ಹಿಂದಿನ ಭಾವನೆಗಳು ಅಥವಾ ಏನಾರು ಜಂಜಾಷ್ಟ್ರೆಗಳು ಚಟಪಟಿಗಳು ಏನಾರೂ ಇರಲಿ ಒಟ್ಟಾರೆಯಾಗಿ ಈ ನಾವು ನೀವು ಮೇಲ್ನೋಟಕ್ಕೆ ನೋಡುವಂಥ ಇದು ಕಾಯ್ದೆ ಭಾಳ ಚೆನ್ನಾಗಿದೆ ಇನ್ನು ಒಂದು ಪ್ರಶ್ನೆ ಬರುತ್ತೆ ಅಯ್ಯೋ ಸರ್ಕಾರ ಕಾಯ್ದೆ ಸಾವಿರ ಮಾಡುತ್ತೆ ಇಲಾಖೆಯವರು ಮಾಡ್ತಾರ ಅದನ್ನೆಲ್ಲ ಇಲಾಖೆನವರು ಈಗಿದ್ದನ್ನೇ ಸರಿಯಾಗಿ ಮಾಡೋದಿಲ್ಲ ಇನ್ನು ಇದನ್ನು ಬೇರೆ ಮಾಡ್ತಾರಾ ಈ ಥರ ಸಿನಿಕ ಪ್ರಶ್ನೆಗಳು ಬರುತ್ತೆ ಜನರ ಸಹಕಾರ ಇದೆ ಎಲ್ಲದೂ ಆಗುತ್ತೆ ಈಗ ಉದಾ ಅತ್ಯುತ್ತಮ ಉದಾಹರಣೆ ಕೆ ಎಮ್ ಎಫ್ ಸಹಕಾರಿ ಸಂಘಗಳು ಮುಳುಗೋದ್ರ ಸಂಘಗಳು ಸಾವಿರ ಇದೆ ಕೆ ಎಮ್ ಎಫ್ನಂಥ ರಾಷ್ಟ್ರ ಮಟ್ಟದಲ್ಲಿ ಬೆಳೆದು ನಿಂತು ಹೆಸರು ಮಾಡಿದಂಥ ಸಲಸ್ಯಗಳು ಹಾಗಾಗಿ ಜನರ ಸಹಕಾರ ಇದ್ದರೆ ಉದ್ದೇಶ ಪ್ರಾಮಾಣಿಕವಾಗಿದ್ದರೆ ಎಲ್ಲದೂ ಸಾಧ್ಯ ಇದೆ ಮತ್ತು ಇವತ್ತಿನ ನಾವು ನಮ್ಮ ಫಾರ್ಮ್ ಟಿವಿಯ ದೃಷ್ಟಿಯಿಂದ ನೋಡಬೇಕಂದ್ರೆ ಸಾವಯವ ಕೃಷಿ ಒಟ್ಟಾರೆ ಕೃಷಿ ದೃಷ್ಟಿಯಿಂದ ಇದೊಂದು ಒಳ್ಳೆಯ ಬೆಳವಣಿಗೆ ಒಟ್ಟಾರೆ ಈ ಧನಸಂಪತ್ತು ಸಂಪತ್ತು ಜನಸಂಪತ್ತು ಹೆಚ್ಚಾಗಿದೆ ಅದಕ್ಕೆ ತಕ್ಕಾಗಿ ಧನ ಸಂಪತ್ತು ಜಾನುವಾರುಗಳ ಸ ಸಂತತಿ ಹೆಚ್ಚಾದರೆ ಮಾತ್ರ ಕೃಷಿಗೆ ಒಂದು ಬಲ ಮತ್ತು ಆರ್ಗ್ಯಾನಿಕ್ ಕಾರ್ಬನ್ ಬಗ್ಗೆ ಈಗ ನಮ್ಮ ಜಗ್ಗಿ ವಾಸುದೇವ್ರಾಯಿತು ಅಷ್ಟೊಂದು ಆರ್ಗ್ಯಾನಿಕ್ ಕಾರ್ಬನ್ ಬಗ್ಗೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆರ್ಗ್ಯಾನಿಕ್ ಕಾರ್ಬನ್ನು ಕಡಿಮೆ ಆಗಿದೆ ಏನಕ್ಕೆ ಅಂದರೆ ಸಾವಯವ ಗೊಬ್ಬರ ಹಾಕಿಲ್ಲ ನಾವು ಅದು ಹಾಕಬೇಕು ಅಂದರೆ ಏನು ನಾವು ಫ್ಯಾಕ್ಟ್ರಿನಲ್ಲಿ ಮಾಡೋಕ್ಕಾಗ್ತದ ಅಥವಾ ಅದನ್ನು ಮಾಡ್ತಾ ಇದ್ದಾರೆ ಅದರಲ್ಲೂ ಸರಿಯಾದ ರೀತಿಯಲ್ಲಿ ಆಗೋದಿಲ್ಲ ಅದಕ್ಕೆ ಅತ್ಯಂತ ಸುಲಭವಾದ ಮತ್ತು ವ್ಯವಸ್ಥಿತವಾದ ವಿಧಾನ ಅಥವಾ ಶತಮಾನಗಳಿಂದ ಬಂದಂಥ ವಿಧಾನ ಹಸುಗಳ ಸಗಣಿಯಿಂದ ತಯಾರು ಮಾಡಿದಂಥ ಗೊಬ್ಬರ ಅದಕ್ಕೆ ಇನ್ನೊಂದು ಆಲ್ಟರ್ನೇಟಿವ್ ಅದು ಇನ್ನೊಂದು ಯಾವುದು ಇಲ್ಲ ಅದು ಎಲ್ಲದಕ್ಕೆ ನಮಗೆ ಈ ಕಾಯ್ದೆಯಲ್ಲಿ ಬಲ ಬರುತ್ತೆ ಅದು ಹಿಂದಿನ ಆಚೆ ಈಚೆ ಭಾವನೆಗಳು ಏನಾದ್ರು ಇರಲಿ ಅದಕ್ಕೆ ನಮಗೆ ಸಂಬಂಧಪಟ್ಟ ವಿಷಯ ಅಲ್ಲ ಒಟ್ಟಾರೆಯಾಗಿ ನಮಗೆ ಇಷ್ಟೊಂದು ಮಾಹಿತಿಯನ್ನು ತೀರಾ ಸುಲಭವಾಗಿ ಸರಳವಾದ ಭಾಷೆಯಲ್ಲಿ ನಮ್ಮ ಡಾಕ್ಟರ್ ಶ್ರೀನಿವಾಸ್ ಅವರು ತಿಳಿಸ್ಕೊಟ್ರು ಈ ಇಷ್ಟೊಂದು ಸಮಯ ಕೊಟ್ಟಿದ್ದಕ್ಕೆ ಮತ್ತು ಒಟ್ಟಾರೆಯಾಗಿ ಇದರನ್ನು ಸ್ಟಡಿ ಮಾಡ್ಕೊಂಬಂದರು ಅವರು ನಾನು ನಿನ್ನೆ ಕೇಳಿದಾಗ ರೀ ನಾನು ಇನ್ನು ಸ್ಟಡಿ ಮಾಡ್ತಾಯಿದ್ದೀನಿ ಹಾಗಾಗಿ ಅದನ್ನು ವ್ಯವಸ್ಥಿತವಾಗಿ ಸ್ಟಡಿ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದಾಗ ನಾವು ಆಯಿತು ಅಂತ ಒಪ್ಕೊಂಡ್ವಿ ಹಾಗಾಗಿ ಇಷ್ಟು ಸಮಯ ಕೊಟ್ಟಿದ್ದಕ್ಕೆ ಒಟ್ಟಾರೆಯಾಗಿ ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆಯ ಕರ್ನಾಟಕ ಸರ್ಕಾರ ಅವರಿಗೆ ಈ ನಾವು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ ಮತ್ತು ವೈಯಕ್ತಿಕವಾಗಿ ಇವರು ನಮ್ಮ ಹೆಚ್ಚುವರಿ ನಿರ್ದೇಶಕರಾದ ಡಾಕ್ಟರ್ ಶ್ರೀನಿವಾಸ್ ಅವರು ಸಮಯ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ವಾಹಿನಿಯ ಪರವಾಗಿ ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ ಮತ್ತು ವೀಕ್ಷಕರ ನಾವು ಇದರ ಸದ್ಬಳಕೆಯನ್ನು ಜಟಾಪಟಿ ಮಾಡೋರು ಯಾರಾದರೂ ಮಾಡ್ಕೊಳ್ಳಿ ನಾವು ಈ ಕಾಯ್ದೆ ಮುಖಾಂತರ ಒಂದು ನಾವು ಗೋ ಸಾಕಣೆ ಮಾಡ್ತೀವಿ ಅಂದರೂ ಅವಕಾಶ ಇದೆ ಅದಕ್ಕೂ ಏನೋ ಒಂದು ಸಹಕಾರ ಇದೆ ಅಥವಾ ಸಹಕಾರ ಸಂಘ ಇದೆ ಈ ಸಂದರ್ಭವನ್ನು ಬಳಕೆ ಮಾಡಿಕೊಂಡು ನಮ್ಮ ಕೃಷಿ ಉತ್ಪಾದನೆಯನ್ನು ಅಥವಾ ಕೃಷಿ ಅನುಕೂಲಕ್ಕೆ ಬಳಸ್ಕೊಳ್ಳೋಣ ಅಂತ ಹೇಳ್ತಾ ಮತ್ತು ಇನ್ನೊಂದು ನಾವು ಈ ಸಂದರ್ಭದಲ್ಲಿ ಒಟ್ಟಾರೆ ಇವರ ಇಲಾಖೆ ಏನಿದೆ ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ನಮ್ಮ ಫಾರ್ಮ್ ಟಿ ವಿ ಜೊತೆಗೆ ಒಂದು ಒಪ್ಪಂದಕ್ಕೆ ಬರ್ತಾಯಿದೆ ಈ ಕರ್ನಾಟಕ ರಾಜ್ಯದಲ್ಲಿ ಏನೇ ಮಾಹಿತಿ ಬೇಕಿದ್ದರೂ ಇವರ ಯಾವುದೇ ಅಧಿಕಾರಿಗಳು ಯಾವುದೇ ಡಾಕ್ಟ್ರು ನಮಗೆ ಮಾಹಿತಿಯನ್ನು ಕೊಡೋದಕ್ಕೆ ಒಪ್ಪಂದ ಮುಖಾಂತರ ನಮಗೆ ಅವಕಾಶ ಆಗತ್ತೆ ಹಾಗಾಗಿ ನಾವು ಇನ್ನೂ ಒಂದಿಷ್ಟು ಒಳ್ಳೆ ಕಾರ್ಯಕ್ರಮ ಮಾಡೋದಕ್ಕೆ ಇವರ ಇಲಾಖೆಯಿಂದ ನಮಗೆ ಸಾಕಾರ ಆಗುತ್ತೆ ಈ ಸಂದರ್ಭದಲ್ಲಿ ಅದನ್ನು ಕೂಡ ನೆನೆಸ್ತಾ ಇವತ್ತಿನ ಜ್ಞಾನವಿಜ್ಞಾನಿ ವಿಜ್ಞಾನಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ನಮಸ್ಕಾರ ಈ ಕಾರ್ಯಕ್ರಮದ ಪ್ರಾಯೋಜಕರು ಕ್ಯಾಟ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಗಳಿಸಿ